Hello students, I welcome all of you to the electronics theory class session once again. In last session, we discussed the basic concepts of transistor. Our actual motto is to learn the transistor biasing concept. In order to learn the transistor biasing concept, it is necessary for us to learn the basic concepts of transistor. In last session, the important points we learnt are modes of operations of transistor and transistor configurations, athava configuration of transistors. So, idanna kalada session nalli telkondvi. There are three configurations of transistor. They are common emitter configuration, common base configuration, common collector configuration. Hagene there are three modes, actually four modes iruvantadu, adara now helovantadu three modes. There are three modes of operation of transistors. They are saturation mode, cutoff mode, active mode. So, idanna naavu last session nalli tilkondvi aita. So, ee session nalli naavu actual transistor biasing ge enter agana. So, transistor biasing anta andre yenu nodi, transistor ge eradu junction irutte, prati junction kuda, both junctions are capable of forward biasing and reverse biasing. So, aa eradu junction galna neevu forward bias bekadru maadabodu, reverse bias bekadru maadabodu. ಆ ಎರಡು ಜಂಕ್ಷನ್ ಗಳು ಯಾವ ಬಯಾಸಿಂಗ್ ನಲ್ಲಿ ಇವೆ ಅನ್ನೋದ್ರ ಮೇಲೆ ಟ್ರಾನ್ಸಿಸ್ಟರ್ ನ ಮೋಡ್ ಆಫ್ ಆಪರೇಷನ್ ಡಿಸೈಡ್ ಆಗುತ್ತೆ. ಟ್ರಾನ್ಸಿಸ್ಟರ್ ನ ಎರಡು ಜಂಕ್ಷನ್ ಗಳು ಫಾರ್ವರ್ಡ್ ಬಯಾಸಿಂಗ್ ಅಲ್ಲಿ ಇದ್ರೆ ಟ್ರಾನ್ಸಿಸ್ಟರ್ ಸ್ಯಾಚುರೇಷನ್ ಮೋಡ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಟ್ರಾನ್ಸಿಸ್ಟರ್ ನ ಎರಡು ಜಂಕ್ಷನ್ ಗಳು ರಿವರ್ಸ್ ಬಯಾಸಿಂಗ್ ಅಲ್ಲಿ ಇದ್ರೆ ಟ್ರಾನ್ಸಿಸ್ಟರ್ ಕಟ್ ಆಫ್ ಮೋಡ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಟ್ರಾನ್ಸಿಸ್ಟರ್ ನ ಎಮಿಟರ್ ಬೇಸ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಅಲ್ಲಿ ಇದ್ದು ಕಲೆಕ್ಟರ್ ಬೇಸ್ ಜಂಕ್ಷನ್ ರಿವರ್ಸ್ ಬಯಾಸ್ ಅಲ್ಲಿದ್ರೆ ನಾವು ಟ್ರಾನ್ಸಿಸ್ಟರ್ ಆಕ್ಟಿವ್ ಮೋಡಲ್ ಇದೆ ಅಂತ ಹೇಳ್ತೀವಿ. ನಾಲ್ಕನೇ ಮೋಡ್ ಇದೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದು ಯಾಕೆಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಅದು ಯಾವುದು ಅಂತಲೂ ನಿನ್ನೆ ನಾನು ಹೇಳಿದ್ದೀನಿ. ಸೊ ಹಾಗಾದ್ರೆ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಅಂತ ಅಂದರೆ ಏನು? ಟ್ರಾನ್ಸಿಸ್ಟರ್ ಬಯಾಸಿಂಗ್ ಮೀನ್ಸ್ ದ ಅಪ್ಲಿಕೇಶನ್ ಆಫ್ ಸೂಟೇಬಲ್ ಡಿ ಸಿ ವೋಲ್ಟೇಜಸ್ ಟು ದ ಟರ್ಮಿನಲ್ಸ್ ಆಫ್ ಟ್ರಾನ್ಸಿಸ್ಟರ್. ಟ್ರಾನ್ಸಿಸ್ಟರ್ಗಳ ಟರ್ಮಿನಲ್ಗಳಿಗೆ ಸೂಟಬಲ್ ಡಿ ಸಿ ವೋಲ್ಟೇಜ್ಗಳನ್ನ ಅಪ್ಲೈ ಮಾಡುವಂಥದ್ದು. ಸೊ ಇದನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಬಯಾಸಿಂಗ್ ಆಫ್ ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಸೊ ಈಗ ಪ್ರಶ್ನೆ ಬರುವಂಥದ್ದು ಏನಪ್ಪ ಅಂತಂದರೆ, ಈ ಟ್ರಾನ್ಸಿಸ್ಟರ್ನ ಯಾಕೆ ಬಯಾಸ್ ಮಾಡಬೇಕು? ವಾಟ್ ಈಸ್ ದ ನೀಡ್ ಫಾರ್ ಬಯಾಸಿಂಗ್? ಯಾಕಾಗಿ ಟ್ರಾನ್ಸಿಸ್ಟರ್ನ ನಾವು ಬಯಾಸ್ ಮಾಡಬೇಕು ಅನ್ನೋಂಥದ್ದು ಇಲ್ಲಿ ಬರುವಂತಹ ಪ್ರಶ್ನೆ. ಸೊ ಯಾಕಾಗಿ ಬಯಾಸಿಂಗ್ ಮಾಡ್ತೀವಿ ಅಂತ ಅಂದರೆ, ಈ ಟ್ರಾನ್ಸಿಸ್ಟರ್ ಏನಿರುತ್ತೆ, ಟ್ರಾನ್ಸಿಸ್ಟರ್ ಪ್ರತಿಯೊಂದು ಟ್ರಾನ್ಸಿಸ್ಟರ್ಗಳಿಗೆ ಡಿ ಸಿ ಆಪರೇಟಿಂಗ್ ಪಾಯಿಂಟ್ ಅಂತ ಒಂದು ಪಾಯಿಂಟ್ ಇರುತ್ತೆ, ಅಥವಾ ಅದಕ್ಕೆ ಕ್ವಿಸೆಂಟ್ ಪಾಯಿಂಟ್ ಅಂತಲೂ ಕರಿತೀವಿ, ಶಾರ್ಟ್ ಫಾರ್ಮಲ್ಲಿ ಕ್ಯೂ ಪಾಯಿಂಟ್ ಅಂತಲೂ ಕರಿತೀವಿ. ಅದನ್ನು ಮುಂದೆ ಬರೋ ನೆಕ್ಸ್ಟ್ ಹೇಳ್ತೀನಿ ಅದು ಏನು ಅಂತ. ಸದ್ಯಕ್ಕೆ ನಮಗೆ ಡಿ ಸಿ ಆಪರೇಟಿಂಗ್ ಪಾಯಿಂಟ್ ಅಂತ ಗೊತ್ತಿದ್ರೆ ಸಾಕು, ಅಥವಾ ಬಯಾಸಿಂಗ್ ಪಾಯಿಂಟ್ ಅಂತ ಗೊತ್ತಿದ್ರೂ ಓಕೆ, ಅಥವಾ ಕ್ಯೂ ಪಾಯಿಂಟ್ ಅಥವಾ ಆಪರೇಟಿಂಗ್ ಪಾಯಿಂಟ್ ಅಂತ ಗೊತ್ತಿದ್ರೂ ಸಾಕು, ನಾವಿಲ್ಲಿ ಅದನ್ನು ಆಪರೇಟಿಂಗ್ ಪಾಯಿಂಟ್ ಅಂತ ಕರ್ಕೊಳ್ಳೋಣ. ಈ ಆಪರೇಟಿಂಗ್ ನೋಡಿ, ಲಾಸ್ಟ್ ಅಕಾಡೆಮಿಕ್ ಇಯರಲ್ಲಿ ಟ್ರಾನ್ಸಿಸ್ಟರ್ಗಳ ಬಗ್ಗೆ ಓದಬೇಕಾದ್ರೆ ನಾವು ಟ್ರಾನ್ಸಿಸ್ಟರ್ನ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಾ? ಈ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟ್ರಾನ್ಸಿಸ್ಟರ್ ಅಂತ ಅಂದರೆ ಹೇಗಿರುತ್ತೆ ಅಂತ ಅಂದರೆ, ಒನ್ಸ್ ಅಗೇನ್ ಇಲ್ಲಿ ನಾವು ಟ್ರಾನ್ಸಿಸ್ಟರ್ನ ಸಿಇ ಕಾನ್ಫಿಗರೇಷನ್ನಲ್ಲಿ ಇಟ್ಕೊಂಡು ಅದನ್ನು ಸಿಇ ಕಾನ್ಫಿಗರೇಷನ್ನಲ್ಲಿಟ್ಟೆ ಈ ಕಾನ್ಸೆಪ್ಟ್ಗಳನ್ನ ಸ್ಟಡಿ ಮಾಡ್ತಾ ಹೋಗುವಂಥದ್ದು. ಈಗ ಒಂದು ಟ್ರಾನ್ಸಿಸ್ಟರು ಸಿಇ ಕಾನ್ಫಿಗರೇಷನ್ನಲ್ಲಿ ಇದೆ ಅಂತ ಅಂದ್ಕೊಳ್ಳೋಣ. ಹೀಗೆ ಹಿಯರ್ ವಿ ಹ್ಯಾವ್ ಎ ಟ್ರಾನ್ಸಿಸ್ಟರ್ ಆಪರೇಟಿಂಗ್ ಇನ್ ಸಿಇ ಕಾನ್ಫಿಗರೇಷನ್. ಇಲ್ಲಿ ಟ್ರಾನ್ಸಿಸ್ಟರು ಸಿಇ ಕಾನ್ಫಿಗರೇಷನ್ನಲ್ಲಿ ಈ ಥರ ಇದೆ. ಸಿಇ ಕಾನ್ಫಿಗರೇಷನ್ನಲ್ಲಿ ಎಮಿಟರ್ ಟರ್ಮಿನಲ್ ಆಫ್ ದಿ ಟ್ರಾನ್ಸಿಸ್ಟರ್ ಈಸ್ ಗ್ರೌಂಡೆಡ್, ಅಥವಾ ಎಮಿಟರ್ ಟರ್ಮಿನಲ್ ಆಫ್ ಟ್ರಾನ್ಸಿಸ್ಟರ್ ಈಸ್ ಕಾಮನ್ ಫಾರ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಸೊ ಇದು ಇದೇನಿದು ಬೇಸ್ ರೀಜನ್, ಬೇಸ್ ಟರ್ಮಿನಲ್, ಇದು ಕಲೆಕ್ಟರ್ ಟರ್ಮಿನಲ್. ಸೊ ನಾನು ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ, ಕಾಮನ್ ಎಮಿಟರ್ ಕಾನ್ಫಿಗರೇಷನ್ನಲ್ಲಿ
ಇನ್ಪುಟ್ ಸಿಗ್ನಲ್ನ ಕೊಡುವಂಥದ್ದು ಬೇಸ್ ಮತ್ತು ಎಮಿಟರ್ ಮಧ್ಯದಲ್ಲಿ. ಸೊ ಇಲ್ಲಿ ಇನ್ಪುಟ್ ಸಿಗ್ನಲ್ನ ಕೊಡ್ತೀವಿ, ಔಟ್ಪುಟ್ನ ತೊಗೊಳ್ಳುವಂಥದ್ದು ಕಲೆಕ್ಟರ್ ಮತ್ತು ಇನ್ ಬಿಟ್ವೀನ್ ಕಲೆಕ್ಟರ್ ಆ್ಯಂಡ್ ಎಮಿಟರ್ ಟರ್ಮಿನಲ್ಗಳ ಮಧ್ಯದಲ್ಲಿ ತೊಗೊಳ್ಳುವಂಥದ್ದು. ಆಯಿತಾ? ಸೊ ಈ ಥರ ಔಟ್ಪುಟ್ಟನ್ನು ತೊಗೊಳ್ತೀವಿ. ಸೊ ಇದು, ಸೊ ಇಲ್ಲಿ ಆ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಆಫ್ ದಿ ಟ್ರಾನ್ಸಿಸ್ಟರ್ ಅಂತ ಅಂದರೆ ವಿತ್ ರೆಸ್ಪೆಕ್ಟ್ ಟು ಸಿ ಇ ಕಾನ್ಫಿಗರೇಷನ್ ನಾವು ಹೇಗೆ ಡಿಫೈನ್ ಮಾಡ್ತೀವಿ ಅಂತ ಅಂದರೆ, ಇಲ್ಲಿ ನೋಡಿ ಒಂದು ತಿಳ್ಕೊಳ್ಳಿ, ಎಸ್ಪೆಷಲಿ ಪಿ ಯು ಸಿ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರಾನ್ಸಿಸ್ಟರ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಯೋಡ್ ಅಂತ ಹೇಳಿದ್ರು ಅಂದರೆ, ನೀವು ಈ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಬರೀತಿರಲ್ಲ ಈ ಫೀಚರ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಯಾಲಜಿನಲ್ಲಿ, ಹಾಗೆ ಬರೆಯುವಂಥದ್ದಲ್ಲ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅಂದರೆ ಏನಿದು ಅಂತಂದರೆ, ಕ್ಯಾರೆಕ್ಟರಿಸ್ಟಿಕ್ ಅಂತ ಅಂದರೆ ಈ ಸೆಮಿಕಂಡಕ್ಟರ್ಗಳಲ್ಲಿ ಅಂದರೆ ಡಯೋಡ್ ಇರ್ಬೋದು, ಟ್ರಾನ್ಸಿಸ್ಟರ್ ಇರ್ಬೋದು, ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅಂದರೆ ಏನಪ್ಪ ಅಂದರೆ, ಕ್ಯಾರೆಕ್ಟರಿಸ್ಟಿಕ್ ಮೀನ್ಸ್ ಇಟ್ಸ್ ಅ ಕರ್ವ್, ಇಟ್ಸ್ ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಕ್ಯಾರೆಕ್ಟರಿಸ್ಟಿಕ್ ಮೀನ್ಸ್ ಇಲ್ಲಿ ಏನಿದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಥವಾ ಒಂದು ಕರ್ವ್ ಇದು. ಈಗ ಟ್ರಾನ್ಸಿಸ್ಟರ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ, ಟ್ರಾನ್ಸಿಸ್ಟರ್ ಇನ್ ಸಿ ಕಾನ್ಫಿಗರೇಷನ್ನಲ್ಲಿ ನೋಡೋದಾದರೆ, ಇಲ್ಲಿ ಇನ್ಪುಟ್ ಕರೆಂಟ್ ಅಂತ ನಾವು ಯಾವುದನ್ನ ಕರಿತೀವಿ ಅಂತ ಅಂದರೆ, ಬೇಸ್ ಕರೆಂಟ್ ಏನಿದೆ ಬೇಸ್ ಕರೆಂಟನ್ನು ನಾವು ಇನ್ಪುಟ್ ಕರೆಂಟ್ ಅಂತ ಕರಿತೀವಿ. ಅದೇ ಥರ ಔಟ್ಪುಟ್ ಕರೆಂಟ್ ಅಂತ ಯಾವುದನ್ನು ಕರಿತೀವಿ ಅಂತ ಅಂದರೆ, ಈ ಕಲೆಕ್ಟರ್ ಕರೆಂಟ್ ಏನಿರುತ್ತೆ ಅದನ್ನು ಔಟ್ಪುಟ್ ಕರೆಂಟ್ ಅಂತ ಕರಿತೀವಿ. ಹಾಗೆಯೇ ಈ ಕಲೆಕ್ಟರ್ ಟು ಎಮಿಟರ್ ಮಧ್ಯದಲ್ಲಿ ನಾವೇನೋ ಒಂದು ವೋಲ್ಟೇಜನ್ನು ಮೆಷರ್ ಮಾಡ್ತೀವಲ್ಲ, ಆ ವೋಲ್ಟೇಜ್ಗೆ ವಿ ಸಿ ಇ, ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್ ಅಂತ ಏನು ಕರಿತೀವಿ, ಅದನ್ನು ನಾವು ಔಟ್ಪುಟ್ ವೋಲ್ಟೇಜ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇನ್ಪುಟ್ ಕರೆಂಟ್ ಯಾವುದು? ಬೇಸ್ ಕರೆಂಟ್. ಔಟ್ಪುಟ್ ಕರೆಂಟ್ ಯಾವುದು? ಕಲೆಕ್ಟರ್ ಕರೆಂಟ್. ಸೊ ಔಟ್ಪುಟ್ ವೋಲ್ಟೇಜ್ ಯಾವುದು? ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್ ಅಥವಾ ವಿ ಸಿ ಇ. ಸೊ ಹಾಗಾದರೆ ಇಲ್ಲಿ ಇನ್ಪುಟ್ ವೋಲ್ಟೇಜ್ ಯಾವುದು? ವಿ ಬಿ ಇ, ಅಂದರೆ ಬೇಸ್ ಮತ್ತು ಎಮಿಟರ್ ಮಧ್ಯದಲ್ಲಿ ಅಪ್ಲೈ ಮಾಡುವಂಥ ವೋಲ್ಟೇಜ್ ಏನಿದೆ ಅದು ಇನ್ಪುಟ್ ವೋಲ್ಟೇಜ್ ಆಗಿರುತ್ತೆ ಈ ಕಂಡೀಷನ್ನಲ್ಲಿ. ಸೊ ಈಗ ಇಲ್ಲಿ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಅಂತ ಅಂದರೆ ಏನು ಅಂತಂದರೆ, ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಟ್ರಾನ್ಸಿಸ್ಟರ್ ಆಪರೇಟಿಂಗ್ ಇನ್ ಸಿ ಇ ಕಾನ್ಫಿಗರೇಷನ್ ಅಂದರೆ, ವೇರಿಯೇಷನ್ ಆಫ್ ಕಲೆಕ್ಟರ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್ ಬೈ ಕೀಪಿಂಗ್ ಬೇಸ್ ಕರೆಂಟ್ ಕಾನ್ಸ್ಟೆಂಟ್. ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಟ್ರಾನ್ಸಿಸ್ಟರ್ ಅಂತ ಅಂದರೆ, ಅದು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನು, ಅದು ಒಂದು ಕರ್ವ್. ಆ ಕರ್ವ್ ಏನಿರುತ್ತೆ ಆ ಕರ್ವಲ್ಲಿ ಅಂತ ಅಂದರೆ, ಅದು ಏನನ್ನು ತೋರಿಸುತ್ತೆ ಅಂತ ಅಂದರೆ, ವೇರಿಯೇಷನ್ ಆಫ್ ಕಲೆಕ್ಟರ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್ ಬೈ ಕೀಪಿಂಗ್ ಬೇಸ್ ಕರೆಂಟ್ ಕಾನ್ಸ್ಟೆಂಟ್. ಸೊ ಆ ಕರ್ವ್ ಏನು ತೋರಿಸುತ್ತೆ ಅಂತಂದರೆ, ಕಲೆಕ್ಟರ್ ಕರೆಂಟು ಈ ಟ್ರಾನ್ಸಿಸ್ಟರ್ನ ಕಲೆಕ್ಟರ್ ಕರೆಂಟು ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜಿಗೆ ತಕ್ಕ ಹಾಗೆ ಯಾವ ರೀತಿಯಲ್ಲಿ ವೇರಿ ಆಗ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಜೊತೆಗೆ ಅಲ್ಲಿ ಬೇಸ್ ಕರೆಂಟು ಕಾನ್ಸ್ಟೆಂಟ್ ಇರಬೇಕು. ಆ ಬೇಸ್ ಕರೆಂಟ್ ಕಾನ್ಸ್ಟೆಂಟ್ ಇದ್ದಾಗ ವಿ ಸಿ ಇ ಕಲೆಕ್ಟರ್ ಟು ಎಮಿಟರ್ ವೋಲ್ಟೇಜ್ ವೇರಿ ಆದಾಗ ಕಲೆಕ್ಟರ್ ಕರೆಂಟು ಯಾವ ರೀತಿಯಲ್ಲಿ ವೇರಿಯೇಷನ್ ಆಗುತ್ತೆ ಅನ್ನೋಂಥ ತೋರಿಸುವಂಥದ್ದು, ಅದನ್ನು ಗ್ರಾಫಿಕಲಿ ತೋರಿಸುವಂಥ ಕರ್ವ್ ಏನಿದೆ ಅದಕ್ಕೆ ನಾವು ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಈ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರಾನ್ಸಿಸ್ಟರ್ ಏನಿದೆ ಇದನ್ನು ಹೇಗೆ ಬರಿತೀವಿ ಅಂತಂದರೆ, ಗ್ರಾಫಲ್ಲಿ ನೋಡಿ, ಈ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಆಫ್ ಗ್ರಾಫಲ್ಲಿ, ಈ ಎಕ್ಸ್ ಆಕ್ಸಿಸಲ್ಲಿ ನಾವು ವಿ ಸಿ ಇ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ ದ ಎಕ್ಸ್ ಆಕ್ಸಿಸ್ ವಿ ರೆಪ್ರೆಸೆಂಟ್ ವಿ ಸಿ ಇ. ಹಾಗೆಯೇ ವೈ ಆಕ್ಸಿಸಲ್ಲಿ ನಾವು ಕಲೆಕ್ಟರ್ ಕರೆಂಟನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಐ ಸಿ ಕಲೆಕ್ಟರ್ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಬೇಸ್ ಕರೆಂಟನ್ನು ಕಾನ್ಸ್ಟೆಂಟ್ ಇಟ್ಕೊಂಡು ನಾವೇನು ಮಾಡ್ತಾ ಹೋಗ್ತೀವಿ, ವಿ ಸಿ ಇನ ವೇರಿ ಮಾಡ್ತಾ ಹೋಗ್ತೀವಿ, ಅದಕ್ಕೆ ಕರೆಸ್ಪಾಂಡಿಂಗಾಗಿ ಕಲೆಕ್ಟರ್ ಕರೆಂಟ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಇದ್ರ ಕರ್ವ್ ಹೇಗೆ ಬರುತ್ತಪ್ಪ ಅಂತಂದರೆ, ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸಿನ ಕರ್ವ್ ಹೀಗೆ ಬರುತ್ತೆ. ಆಯಿತಾ? ಸೊ ಇದು ಯಾವುದೋ ಒಂದು ಬೇಸ್ ಕರೆಂಟ್ ವ್ಯಾಲ್ಯೂ ಸೇ ಐ ಬಿ ಒನ್ ಅಂತ ಇದೆ, ಐ ಬಿ ಒನ್ ಇದ್ದಾಗ ಈ ಥರ ಬರುತ್ತೆ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಈ ಐ ಬಿ ಒನ್ ಅನ್ನು ಇನ್ಕ್ರೀಸ್ ಮಾಡ್ತೀನಿ. ವ್ಯಾಲ್ಯೂ ಆಫ್ ಐ ಬಿ ಇದೆಯಲ್ಲ, ಬೇಸ್ ಕರೆಂಟ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರೆ ಕರ್ವ್ ಏನಾಗುತ್ತೆ ಅಂದರೆ ಸ್ವಲ್ಪ ಹೀಗೆ ಮೇಲಕ್ಕೆ ಶಿಫ್ಟ್ ಆಗುತ್ತೆ. ಇದನ್ನು ನಾನು ಐ ಬಿ ಟೂ ಅಂತ ಕರಿತೀನಿ, ಐ ಬಿ ಟೂ. ಅದೇ ಥರ ಮತ್ತೆ ಬೇಸ್ ಕರೆಂಟ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತೀನಿ, ಅದನ್ನು ಮತ್ತೆ ಇನ್ಕ್ರೀಸ್ ಮಾಡಿ ಕಾನ್ಸ್ಟೆಂಟ್ ಇಟ್ಕೊಳ್ತೀನಿ. ಕಾನ್ಸ್ಟೆಂಟ್ ಇಟ್ಕೊಂಡು ಮತ್ತೆ ವಿ ಸಿನ ಝೀರೋಯಿಂದ ಇನ್ಕ್ರೀಸ್ ಮಾಡ್ತಾ ಐ ಸಿನ ಸ್ಟಡಿ ಮಾಡ್ತಾ ಹೋದಾಗ ಕರ್ವು ಮತ್ತಷ್ಟು ಹೀಗೆ ಮೇಲಕ್ಕೆ ಶಿಫ್ಟ್ ಆಗುತ್ತೆ. ಸೊ ಆಗ ಕಾನ್ಸ್ಟೆಂಟ್ ಆಗಿದ್ದಂಥ ಐ ಬಿ ವ್ಯಾಲ್ಯೂನ ಐ ಬಿ ತ್ರೀ ಅಂತ ನಾನು ಕರಿತೀನಿ. ಈ ಥರ ನನಗೆ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಬರುತ್ತೆ. ಈ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವಲ್ಲಿ ನಾನು ಬೇಸ್ ಕರೆಂಟ್ ವ್ಯಾಲ್ಯೂನ ತುಂಬ ಕಡಿಮೆ ಇಟ್ಕೊಂಡಂಥ ಸಂದರ್ಭದಲ್ಲಿ ನನಗೆ ಕರ್ವ್ ಏನಾಗುತ್ತೆ ಅಂದರೆ, ಸೊ ಹೀಗೆ ಇಲ್ಲಿ ಕೆಳಗೆ ಬರ್ತದೆ.
ಗೊತ್ತಾಯ್ತಾ. ಸೊ ಈ ಕೆಳಗಿನ ರೀಜನ್ ಏನಿದೆಯಲ್ಲ, ಸೊ ಇದನ್ನು ನಾನು ಕಟ್ ಆಫ್ ರೀಜನ್ ಅಂತ ಕರಿತೀನಿ. ಅಂದರೆ ಈ ಎಸ್ಪೆಷಲಿ ಬೇಸ್ ಕರೆಂಟ್ ವ್ಯಾಲ್ಯೂ ತುಂಬ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ, ತುಂಬ ನೆಗ್ಲಿಜಬಲಿ ಸ್ಮಾಲ್ ಇದ್ದರೆ ನನಗೆ ಟ್ರಾನ್ಸಿಸ್ಟರ್ ಏನಾಗುತ್ತೆ, ಕಟ್ ಆಫ್ ಮೋಡಲ್ಲಿ ಆಪರೇಟ್ ಆಗ್ತದೆ. ನೀವು ಯಾವುದೇ ವೋಲ್ಟೇಜ್ ಅಪ್ಲೈ ಮಾಡಿದ್ರು ಸೂಟೇಬಲ್ ಏನು ಬೇಸ್ ಕರೆಂಟ್ ಕೊಡದೇ ಇದ್ದರೆ, ಸೊ ಟ್ರಾನ್ಸಿಸ್ಟರ್ ಏನಾಗಿರುತ್ತೆ, ಬೇಸ್ ಕರೆಂಟ್ ಮಿನಿಮಮ್ ಬೇಸ್ ಕರೆಂಟು ನಾವು ಸರಿಯಾಗಿ ಕೊಡಲಿಲ್ಲ ಅಂತಂದರೆ ಟ್ರಾನ್ಸಿಸ್ಟರು ಕಟ್ ಆಫ್ ಮೋಡಲ್ಲಿ ಇರುತ್ತೆ. ಸೊ ಈ ಐ ಬಿ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಹೋಗಿ ತುಂಬ ಹೈ ವ್ಯಾಲ್ಯೂ ಇಟ್ಕೊಂಡಾಗ ನಮಗೆ, ಸೊ ಇಲ್ಲಿ ನೋಡಿ ನಮಗೇನಾಗಿದೆ ಅಂದರೆ ಈ ರೀಜನ್ ಏನಿದೆಯಲ್ಲ, ಈ ರೀಜನ್ ನಮಗೆ ಬಂದಿರೋವಂಥದ್ದು, ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಸ್ಯಾಚುರೇಷನ್ ರೀಜನ್ ಅಂತ ಕರಿತೀವಿ. ಸೊ ಇದು ಕಟ್ ಆಫ್ ರೀಜನ್ನು, ಇದು ಸ್ಯಾಚುರೇಷನ್ ರೀಜನ್. ಸ್ಯಾಚುರೇಷನ್ ರೀಜನ್ನಲ್ಲಿ ಟ್ರಾನ್ಸಿಸ್ಟರ್ ನಮಗೆ ಯಾವ ಥರ ಕ್ಲೋಸ್ಡ್ ಸ್ವಿಚ್ ಥರ ಬಿಹೇವ್ ಆಗುತ್ತೆ, ಇಲ್ಲಿ ಟ್ರಾನ್ಸಿಸ್ಟರು ಓಪನ್ ಸ್ವಿಚ್ ಥರ ಬಿಹೇವ್ ಆಗುತ್ತೆ. ಸೊ ಈ ಸ್ಯಾಚುರೇಷನ್ ರೀಜನ್, ಈ ಕಟ್ ಆಫ್ ರೀಜನ್ ಮತ್ತು ಸ್ಯಾಚುರೇಷನ್ ರೀಜನ್, ಈ ಎರಡರ ಮಧ್ಯದ ರೀಜನ್ ಏನಿದೆ, ಈ ರೀಜನ್ನ ನಾವು ಆ್ಯಕ್ಟಿವ್ ರೀಜನ್ ಆಫ್ ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಇದನ್ನು ನಾವೇನಂತ ಕರಿತೀವಿ, ಆ್ಯಕ್ಟಿವ್ ರೀಜನ್. ಸೊ ಒಂದು ಟ್ರಾನ್ಸಿಸ್ಟರು, ಅದು ಆ ಟ್ರಾನ್ಸಿಸ್ಟರ್ ನಿಮಗೆ ಆ್ಯಂಪ್ಲಿಫೈಯರ್ ಆಗಿ ವರ್ಕ್ ಆಗಬೇಕು ಅಂತಂದರೆ ಆ ಟ್ರಾನ್ಸಿಸ್ಟರ್ ಯಾವಾಗಲೂ ಎಲ್ಲಿರಬೇಕು, ಆ್ಯಕ್ಟಿವ್ ರೀಜನ್ನಲ್ಲಿ ಟ್ರಾನ್ಸಿಸ್ಟರ್ ಇರಬೇಕಾಗ್ತದೆ. ಸೊ ಏನಿದು ಆ್ಯಕ್ಟಿವ್ ರೀಜನ್ ಅಂದರೆ ಹೇಗೆ, ಅಲ್ಲಿ ಟ್ರಾನ್ಸಿಸ್ಟರ್ ಆ್ಯಕ್ಟಿವ್ ರೀಜನಲ್ಲಿ ಇರೋವಂಥದ್ದು ಅಂದರೆ ಏನು ಅಂತಂದರೆ, ಈಗ ಬರೋಣ ಟ್ರಾನ್ಸಿಸ್ಟರ್ಗೆ. ನಾನು ಹೇಳಿದೆ ಒಂದು ಬಯಾಸಿಂಗ್ ಪಾಯಿಂಟ್ ಅಂತ ಇರುತ್ತೆ ಅಥವಾ ಆಪರೇಟಿಂಗ್ ಪಾಯಿಂಟ್ ಅಂತ ಇರುತ್ತೆ ಟ್ರಾನ್ಸಿಸ್ಟರ್ಗೆ ಅಂತ ನಾನು ಹೇಳಿದೆ. ಈ ಆಪರೇಟಿಂಗ್ ಪಾಯಿಂಟ್ ಏನಿದೆಯಲ್ಲ, ಡಿ ಸಿ ಆಪರೇಟಿಂಗ್ ಪಾಯಿಂಟ್, ಬಯಾಸಿಂಗ್ ಪಾಯಿಂಟ್, ಕ್ಯೂ ಪಾಯಿಂಟ್ ಅಂತ ಏನೋ ಬೇರೆ ಬೇರೆ ಹೆಸರು ಕೊಟ್ಟು ಹೇಳಿದ್ನಲ್ಲ, ಎಲ್ಲದೂ ಒಂದೇ, ಅದು ಆಪರೇಟಿಂಗ್ ಪಾಯಿಂಟ್. ಆಪರೇಟಿಂಗ್ ಪಾಯಿಂಟ್, ಟ್ರಾನ್ಸಿಸ್ಟರ್ನ ಆಪರೇಟಿಂಗ್ ಪಾಯಿಂಟು ಆ್ಯಕ್ಟಿವ್ ರೀಜನ್ನಿನ ಮಧ್ಯದಲ್ಲಿದ್ದರೆ ಟ್ರಾನ್ಸಿಸ್ಟರು ಒಂದು ಒಳ್ಳೆಯ ಆ್ಯಂಪ್ಲಿಫೈಯರ್ ಆಗಿ ಬಿಹೇವ್ ಆಗ್ತದೆ. ಸಪೋಸ್ ಏನಾದರೂ ಆ ಕ್ಯೂ ಪಾಯಿಂಟ್ ಅಥವಾ ಏನು ಬಯಾಸಿಂಗ್ ಪಾಯಿಂಟ್ ಅಥವಾ ಆಪರೇಟಿಂಗ್ ಪಾಯಿಂಟ್ ಏನು ಹೇಳಿದೆ, ಆ ಆಪರೇಟಿಂಗ್ ಪಾಯಿಂಟ್ ನಿಯರ್ ಟು ಕಟ್ ಆಫ್ ರೀಜನ್ ಇತ್ತು ಅಂತಂದರೆ ಟ್ರಾನ್ಸಿಸ್ಟರ್ ನಮಗೆ ಅಲ್ಲಿ ಏನಾಗ್ಬಿಡ್ತದೆ, ಅದು ಕ್ಲೋಸ್ಡ್ ಸ್ವಿಚ್ ಥರ ಬಿಹೇವ್ ಆಗ್ತದೆ. ಸಪೋಸ್ ಅದೇ ಕ್ಯೂ ಪಾಯಿಂಟ್ ನಿಯರ್ ಟು ಸ್ಯಾಚುರೇಷನ್ ರೀಜನ್ ಹೋಗ್ಬಿಡ್ತು ಅಂತಂದರೆ, ಸೊ ಅದು ಆ ಏನಾಗ್ತದೆ, ಓಪನ್ ಸ್ವಿಚ್ ಥರ ಬಿಹೇವ್ ಆಗುತ್ತೆ. ಸೊ ಹಾಗಾಗಿ ಆ ಕ್ಯೂ ಪಾಯಿಂಟ್ ಏನಿದೆ, ಆ ಆಪರೇಟಿಂಗ್ ಪಾಯಿಂಟ್ ಏನಿದೆ, ಅದು ಟ್ರಾನ್ಸಿಸ್ಟರ್ ಆ್ಯಂಪ್ಲಿಫೈಯರ್ ಆಗಿ ನಮಗೆ ವರ್ಕ್ ಆಗಬೇಕು ಅಂತಂದರೆ ಅದು ಆ್ಯಕ್ಟಿವ್ ರೀಜನಿನ ಮಧ್ಯದಲ್ಲಿ ಇಟ್ಕೋಬೇಕು. ಆ್ಯಕ್ಟಿವ್ ರೀಜನಿನ ಮಧ್ಯದಲ್ಲಿ ಆಪರೇಟಿಂಗ್ ಪಾಯಿಂಟ್ ಇದ್ದರೆ ಟ್ರಾನ್ಸಿಸ್ಟರ್ ನಮಗೆ ಒಂದು ಫೇತ್ಫುಲ್ ಆ್ಯಂಪ್ಲಿಫೈಯರ್ ಆಗಿ ಬಿಹೇವ್ ಆಗ್ತದೆ. ಸೊ ಹಾಗಾಗಿ ಆ ಕ್ಯೂ ಪಾಯಿಂಟು ಸೆಂಟರ್ ಆಫ್ ದಿ ಆ್ಯಕ್ಟಿವ್ ರೀಜನ್ ಇರಬೇಕು ಅಂತಂದರೆ, ನಾವು ಆ ಟ್ರಾನ್ಸಿಸ್ಟರ್ನ ಎರಡೂ ಜಂಕ್ಷನ್ಗಳಿಗೆ ಅಥವಾ ಆ ಟ್ರಾನ್ಸಿಸ್ಟರ್ನ ಎರಡೂ ಜಂಕ್ಷನ್ಗಳು ಸೂಟೆಬಲಿ ಅಥವಾ ಸರಿಯಾದ ರೀತಿಯಲ್ಲಿ ಬಯಾಸಿಂಗ್ ಆಗಬೇಕಾಗತ್ತೆ. ಸೊ ಎರಡೂ ಜಂಕ್ಷನ್ಗಳು ಸರಿಯಾಗಿ ಬಯಾಸಿಂಗ್ ಆಗಬೇಕಾಗತ್ತೆ ಅಂತಂದರೆ, ಆ ಟ್ರಾನ್ಸಿಸ್ಟರ್ನ ಮೂರು ಟರ್ಮಿನಲ್ಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ಡಿ ಸಿ ವೋಲ್ಟೇಜನ್ನು ಹೊರಗಡೆಯಿಂದ ಅಪ್ಲೈ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸೊ ಈ ಒಂದು ಕಾರಣಕ್ಕಾಗಿ ಟ್ರಾನ್ಸಿಸ್ಟರ್ನ ಕ್ಯೂ ಪಾಯಿಂಟು ಆ್ಯಕ್ಟಿವ್ ರೀಜನ್ನಿನ ಮಧ್ಯದಲ್ಲಿ ಫಿಕ್ಸ್ ಆಗಬೇಕು ಅಂತಂದರೆ ನಾವು ಟ್ರಾನ್ಸಿಸ್ಟರ್ನ ಸರಿಯಾಗಿ ಬಯಾಸಿಂಗ್ ಮಾಡಬೇಕು. ವೈಟ್ ನೀಡ್ ಫಾರ್ ಬಯಾಸಿಂಗಿನ ಮೊದಲ ಪಾಯಿಂಟ್ ಏನು ಅಂತಂದರೆ, ಸೊ ಟ್ರಾನ್ಸಿಸ್ಟರ್ನ ಕ್ಯೂ ಪಾಯಿಂಟು ಆ್ಯಕ್ಟಿವ್ ರೀಜನ್ನಿನ ಮಿಡಲಲ್ಲಿ ಫಿಕ್ಸ್ ಆಗಬೇಕು ಅಂತಂದರೆ, ಅಥವಾ ಮಿಡಲಲ್ಲಿ ಫಿಕ್ಸ್ ಆಗಬೇಕು ಅಂತಂದರೆ, ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಬಯಾಸಿಂಗ್ ಮಾಡಬೇಕು. ಬೇಡಪ್ಪ ನಾನು ಟ್ರಾನ್ಸಿಸ್ಟರ್ನ ಕ್ಲೋಸ್ಡ್ ಸ್ವಿಚ್ ಆಗಿ ಮಾಡಬೇಕು ಅಂತಂದ್ರೂ ಕೂಡ ಸೂಟೇಬಲ್ ಬಯಾಸಿಂಗ್ ವೋಲ್ಟೇಜ್ ಅಪ್ಲೈ ಮಾಡಿನೇ ನೀವು ಟ್ರಾನ್ಸಿಸ್ಟರ್ನ ಏನು ಸ್ಯಾಚುರೇಷನ್ ಮೋಡಿಗೆ ತೊಗೊಂಡು ಹೋಗಬೇಕಾಗತ್ತೆ. ನೀನು ಬೇಡ ಕಟ್ ಆಫ್ ಮೋಡಿಗೆ ತೊಗೊಳ್ತೀನಿ ಅಂತಂದ್ರೂ ಕೂಡ ಸೂಟೇಬಲ್ ವೋಲ್ಟೇಜ್ನ ನೀವು ಅಪ್ಲೈ ಮಾಡಲೇಬೇಕು. ಸೊ ಹಾಗಾಗಿ ಸೂಟೇಬಲ್ ವೋಲ್ಟೇಜ್ ಡಿ ಸಿ ವೋಲ್ಟೇಜ್ ಅಪ್ಲೈ ಮಾಡೋದು ಅಂತ ಅಂದ್ರೇನು, ನಥಿಂಗ್ ಬಟ್ ಟ್ರಾನ್ಸಿಸ್ಟರ್ ಬಯಾಸಿಂಗ್. ಸೊ ಟ್ರಾನ್ಸಿಸ್ಟರ್ ಬಯಾಸಿಂಗ್ ನೆಸಸರಿ ಏನು ಅಂತಂದರೆ, ಸೊ ಟ್ರಾನ್ಸಿಸ್ಟರ್ ಯಾವ ಮೋಡಲ್ಲಿ ಆಪರೇಟ್ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋವಂಥದ್ದು ಯಾವುದು, ಬಯಾಸಿಂಗ್. ಪ್ರಾಪರ್ ಬಯಾಸಿಂಗ್ ಅಪ್ಲೈ ಮಾಡಿದ್ರೆ ಟ್ರಾನ್ಸಿಸ್ಟರ್ ಪ್ರಾಪರಾಗಿ ಪ್ರಾಪರ್ ಮೋಡಲ್ಲಿ ಬಿಹೇವ್ ವರ್ಕ್ ಆಗ್ತದೆ. ಒಂದು ಇನ್ನು ಎರಡನೇ ಪಾಯಿಂಟ್ ಏನು ಅಂತಂದರೆ, ಈ ಟೆಂಪರೇಚರ್ ಏನು ನೋಡಿ, ಟ್ರಾನ್ಸಿಸ್ಟರಲ್ಲಿ ನಾನು ಹೇಳಿದೆ ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸು ಇರುತ್ತೆ, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸು ಇರುತ್ತೆ. ಈ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಏನಿರುತ್ತೆ, ಟ್ರಾನ್ಸಿಸ್ಟರಲ್ಲಿರುವಂಥ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಏನಿರುತ್ತೆ, ಅವು ಟೆಂಪರೇಚರ್ ಡಿಪೆಂಡೆಂಟ್.
ಸ್ವಲ್ಪ ಟ್ರಾನ್ಸಿಸ್ಟರ್ನ ಇರುವಂತಹ ಸ್ಪೇಸ್ ಯಾವ ಜಾಗದಲ್ಲಿ ಇರುತ್ತೆ ಅಲ್ಲಿಯ ಸರೌಂಡಿಂಗಿನ ಟೆಂಪರೇಚರ್ ಇನ್ಕ್ರೀಸ್ ಆಯಿತು ಅಂತ ಅಂದರೆ ಒಳಗಡೆ ಇರುವಂತಹ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಥರ್ಮಲಿ ಜನರೇಟೆಡ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ವೆನ್ ದ ಟೆಂಪರೇಚರ್ ಸರೌಂಡಿಂಗ್ ದ ಟ್ರಾನ್ಸಿಸ್ಟರ್ ಇನ್ಕ್ರೀಸಸ್ ಆಟೋಮ್ಯಾಟಿಕಲಿ ಥರ್ಮಲಿ ಜನರೇಟೆಡ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಲ್ಸೋ ಇನ್ಕ್ರೀಸಸ್. ಸೊ ಅದು ಇನ್ಕ್ರೀಸ್ ಆಯಿತು ಅಂದರೆ ಅಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನನಗೀಗ ಬಂದು ಬೇಸ್ ರೀಜನನ್ನು ತಗೊಳ್ತೀನಿ. ಆ ಬೇಸ್ ರೀಜನ್ ಟ್ರಾನ್ಸಿಸ್ಟರ್ ನಮಗೆ ಇಲ್ಲಿ ಏನಾಗಿದೆ, ಸಿ ಕಾನ್ಫಿಗರೇಷನ್ನಲ್ಲಿದೆ. ಸಿ ಕಾನ್ಫಿಗರೇಷನ್ನಲ್ಲಿ ಔಟ್ಪುಟ್ ಕರೆಂಟ್ ಯಾವುದು? ಕಲೆಕ್ಟರ್ ಕರೆಂಟು. ಇನ್ಪುಟ್ ಕರೆಂಟ್ ಯಾವುದು? ಬೇಸ್ ಕರೆಂಟ್ ಅಂತ ಹೇಳಿದೆ. ಸೊ ಔಟ್ಪುಟ್ ಕರೆಂಟ್ ಮತ್ತು ಬೇಸ್ ಕರೆಂಟ್ಗಳ ರೇಷಿಯೋಗೆ ನಾವೇನಂತ ಕರಿಬಹುದು, ಗೈನ್, ಕರೆಂಟ್ ಗೈನ್ ಅಂತ ಕರಿಬಹುದು. ಆಯಿತಾ? ಸೊ ಐ ಸಿ ಡಿವೈಡೆಡ್ ಬೈ ಐ ಬಿ, ಇದನ್ನು ನಾವೇನಂತ ಕರಿತೀವಿ, ಕಾಮನ್ ಎಮಿಟರ್ ಕರೆಂಟ್ ಗೈನ್ ಅಂತ ನಾವು ಕರ್ಕೊಳ್ತೀವಿ. ಸೊ ಈಗ ಟ್ರಾನ್ಸಿಸ್ಟರ್ ಕಾಮನ್ ಎಮಿಟರ್ ಕರೆಂಟ್ ಗೈನ್ ಈ ಥರ ಇದೆ, ಅದನ್ನು ಬೀಟಾ ಅನ್ನೋ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಆಯಿತಾ? ಇದಿರಲಿ. ಸೊ ಇಲ್ಲಿ ಏನಾಯಿತು, ಬೀಟಾ ಈಸ್ ಈಕ್ವಲ್ ಟು ಐ ಸಿ ಡಿವೈಡೆಡ್ ಬೈ ಐ ಬಿ. ನಾವು ಇದನ್ನು ಹೇಗೆ ಬರ್ಕೋಬಹುದು ಅಂತ ಅಂದರೆ, ಐ ಸಿ ಈಸ್ ಈಕ್ವಲ್ ಟು ಬೀಟಾ ಐ ಬಿ ಅಂತ ಹೀಗೂ ಬರಿಬೋದು ಈ ಈಕ್ವೇಷನ್ನ. ಸೊ ಈಗ ಒನ್ಸ್ ಅಗೇನ್ ಕಮ್ ಬ್ಯಾಕ್ ಟು, ಲೆಟ್ ಅಸ್ ಕಮ್ ಬ್ಯಾಕ್ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಟ್ರಾನ್ಸಿಸ್ಟರ್ನ ಒಂದು ಇರುವಂಥ ಸರೌಂಡಿಂಗ್ನ ಟೆಂಪರೇಚರ್ ಇನ್ಕ್ರೀಸ್ ಆಯಿತು, ಹಾಗಾಗಿ ಥರ್ಮಲಿ ಜನರೇಟೆಡ್ ಟ್ರಾನ್ಸಿಸ್ಟರ್ನ ಏನು ಥರ್ಮಲಿ ಜನರೇಟೆಡ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಕೂಡ ಜಾಸ್ತಿ ಆಯಿತು. ಸೊ ಅದರಲ್ಲಿ ನಾವೀಗ ಬೇಸ್ ರೀಜನ್ನ ಅಲ್ಲಿ ತೊಗೊಳ್ಳೋದಾದರೆ, ಬೇಸ್ ರೀಜನ್ನಲ್ಲಿ ಡೋಪಿಂಗ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ ಎಲ್ಲ ಹೇಳಿದ್ವಿ, ಓಕೆ, ನೋ ಪ್ರಾಬ್ಲಮ್. ಸೊ ಅಲ್ಲಿ ಥರ್ಮಲಿ ಜನರೇಟೆಡ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ಕ್ರೀಸ್ ಆಯಿತು ಅಂತ ಇಟ್ಕೊಳ್ಳಿ. ಥರ್ಮಲಿ ಜನರೇಟೆಡ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ಕ್ರೀಸ್ ಆದರೆ, ಸೊ ಅಲ್ಲಿ ಏನಾಗ್ತದೆ, ಬೇಸ್ ಕರೆಂಟ್ ಇನ್ಕ್ರೀಸ್ ಆಗ್ತದೆ. ಹೌದಾ? ಸೊ ಬೇಸ್ ಕರೆಂಟ್ ಅಲ್ಲಿ ನೋಡಿ, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಥರ್ಮಲಿ ಜನರೇಟೆಡ್ ಚಾರ್ಜ್ ಕ್ಯಾರಿಯರ್ಸ್ ಅಂತ ಅಂದರೆ ಅಲ್ಲಿ ಎಲೆಕ್ಟ್ರಾನ್ ಹೋಲ್ ಪೇರ್ಗಳು ಜನರೇಟ್ ಆಗುತ್ತೆ, ಎಲೆಕ್ಟ್ರಾನ್ ಹೋಲ್ ಪೇರ್ಗಳು ಜನರೇಟ್ ಆಗ್ತದೆ. ಸೊ ಅಂದರೆ ಅಲ್ಲಿ ಎನ್ ಪಿ ಎನ್ ಟ್ರಾನ್ಸಿಸ್ಟರು, ಸೊ ನಂಬರ್ ಆಫ್ ಎನ್ ಪಿ ಎನ್ ಟ್ರಾನ್ಸಿಸ್ಟರಲ್ಲಿ ಪಿ ಬೇಸ್ ರೀಜನಲ್ಲಿ ಎಲೆಕ್ಟ್ರಾನ್ ಹೋಲ್ ಪೇರ್ ಜನರೇಟ್ ಆದರೆ ಎಲೆಕ್ಟ್ರಾನ್ಗಳ ಜೊತೆ ಹೋಲ್ಗಳು ಕೂಡ ಜನರೇಟ್ ಆಗೋದ್ರಿಂದ, ಸೊ ಅಲ್ಲಿ ಏನಾಗ್ತದೆ, ಹೋಲ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಹಾಗಾಗಿ ಬೇಸ್ ಕರೆಂಟ್ ಕೂಡ ಸ್ಲೈಟಾಗಿ ಇನ್ಕ್ರೀಸ್ ಆಗುತ್ತೆ. ಬೇಸ್ ಕರೆಂಟ್ ಒಂದು ಸ್ವಲ್ಪ ಇನ್ಕ್ರೀಸ್ ಆದರೂ ಸಾಕು, ಆ ಬೇಸ್ ಕರೆಂಟು ಈ ಬೀಟಾದಿಂದ ಮಲ್ಟಿಪ್ಲೈ ಆಗ್ತದೆ, ದಟ್ ಈಸ್ ಮಲ್ಟಿಪ್ಲೈಡ್ ಬೈ ಬೀಟಾ ಟೈಮ್ಸ್. ಸೊ ಸ್ವಲ್ಪ ಬೇಸ್ ಕರೆಂಟ್ ಜಾಸ್ತಿಯಾದರೂ ಸಹ ಕಲೆಕ್ಟರ್ ಕರೆಂಟು ತುಂಬ ಜಾಸ್ತಿ ಆಗ್ಬಿಡುತ್ತೆ. ಯಾಕೆ ಅಂತಂದರೆ, ಬೇಸ್ ಕರೆಂಟ್ ಈಸ್ ಮಲ್ಟಿಪ್ಲೈಡ್ ಬೈ ಬೀಟಾ ಟೈಮ್ಸ್. ಸೊ ದಟ್ ಈಸ್ ಮಲ್ಟಿಪ್ಲೈಡ್ ಬೈ ಬೀಟಾ. ಸೊ ಬೇಸ್ ಕರೆಂಟ್ ಬೀಟಾದಿಂದ ಮಲ್ಟಿಪ್ಲೈ ಆಗೋದ್ರಿಂದ ಕಲೆಕ್ಟರ್ ಕರೆಂಟು ಎನಾರ್ಮಸ್ ಅಮೌಂಟಲ್ಲಿ ಏನಾಗ್ತದೆ, ಜನರೇಟ್ ಆಗ್ತದೆ. ಸೊ ಹಾಗಾಗಿ ಈ ವೇರಿಯೇಷನ್ ಆಫ್ ಟೆಂಪರೇಚರ್ ಸರೌಂಡಿಂಗ್ ದ ಟ್ರಾನ್ಸಿಸ್ಟರ್ ಏನಿದೆ, ದಟ್ ಕ್ಯಾನ್ ಕಾಸ್ ನಾಯ್ಸ್ ಜನರೇಷನ್. ಅದು ನಾಯ್ಸ್ ಜನರೇಷನ್ ಕೂಡ ಆಗ್ಬೋದು. ಇದು ಆಗಬಾರ್ದು ಅಂತ ಇದ್ದರೆ, ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಇದ್ದರೆ, ನಾವೇನು ಮಾಡಬೇಕು, ಟ್ರಾನ್ಸಿಸ್ಟರ್ಗೆ ಸೂಟಬಲ್ ಬಯಾಸಿಂಗ್ ವೋಲ್ಟೇಜ್ನ ಅಪ್ಲೈ ಮಾಡಿದ್ರೆ ವಿ ಕ್ಯಾನ್ ಕಂಟ್ರೋಲ್ ದ ಕಲೆಕ್ಟರ್ ಕರೆಂಟ್ ಆಲ್ಸೋ ಈವನ್ ಆಫ್ಟರ್ ದ ವೇರಿಯೇಷನ್ ಆಫ್ ದ ಸರೌಂಡಿಂಗ್ ಟೆಂಪರೇಚರ್. ಸರೌಂಡಿಂಗ್ ಟೆಂಪರೇಚರ್ ವೇರಿಯೇಷನ್ ಆದರೂ ಕೂಡ ನಮಗೆ ಅಲ್ಲಿ ಸ್ಟೆಬಿಲಿಟಿ ಬರ್ತದೆ. ಇದರ ಜೊತೆಗೆ ಈಗ ಯಾವುದೋ ಒಂದು ಸರ್ಕ್ಯೂಟಲ್ಲಿ ಟ್ರಾನ್ಸಿಸ್ಟರ್ ಇಟ್ಟಿದ್ದೀನಿ, ಆ ಸರ್ಕ್ಯೂಟಲ್ಲಿ ನೋಡಿ ಯಾವತ್ತೂ ಒಂದು ತಿಳ್ಕೊಂಡು ಬಿಡೋಣ, ಏನಪ್ಪ ಅಂತಂದರೆ ಈ ಎರಡು ಟ್ರಾನ್ಸಿಸ್ಟರ್ಗಳಿದೆ ಅಂತ ಅಂದ್ಕೊಳ್ಳೋಣ. ಎರಡೂ ಟ್ರಾನ್ಸಿಸ್ಟರು ಒಂದೇ ಕಾನ್ಫಿಗರೇಷನ್, ಒಂದೇ ಥರದ್ದೇ. ಆಯಿತಾ? ಎರಡೂ ಟ್ರಾನ್ಸಿಸ್ಟರ್ಗಳು, ಫಾರ್ ಎಕ್ಸಾಂಪಲ್ ಇಫ್ ವಿ ಟೇಕ್ ಟ್ರಾನ್ಸಿಸ್ಟರ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ BC547 ಟ್ರಾನ್ಸಿಸ್ಟರ್ ನೋಡೋಣ. ಆಯಿತಾ? ಒಂದೇ ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಒಂದೇ ಥರದ ಎರಡು ಟ್ರಾನ್ಸಿಸ್ಟರ್ಗಳನ್ನ ತೊಗೊಂಡ್ರೆ ಆ ಟ್ರಾನ್ಸಿಸ್ಟರ್ಗಳ ಪ್ಯಾರಾಮೀಟರ್ಗಳನ್ನ ನಾವು ಚೆಕ್ ಮಾಡ್ತಾ ಹೋದರೆ ಏನಾಗಿರುತ್ತೆ ಅಂದರೆ, ಇದು ಟ್ರಾನ್ಸಿಸ್ಟರ್ಗಳ ಒಂದು ವಿಶೇಷತೆ, ನೋ ಟು ಟ್ರಾನ್ಸಿಸ್ಟರ್ಸ್ ಆರ್ ಎಕ್ಸಾಕ್ಟ್ಲಿ ಐಡೆಂಟಿಕಲ್. ಎರಡೂ ಒಂದೇ ಥರನಾದ ಟ್ರಾನ್ಸಿಸ್ಟರೇ, ಎರಡೂ BC547 ಆದರೂ ಕೂಡ ಆ ಎರಡೂ ಟ್ರಾನ್ಸಿಸ್ಟರ್ಗಳು ಅದರ ಎಲ್ಲ ಪ್ಯಾರಾಮೀಟರ್ಗಳನ್ನ ಚೆಕ್ ಮಾಡಿದಾಗ ನೋ ಟು ಟ್ರಾನ್ಸಿಸ್ಟರ್ಸ್ ಆರ್ ಎಕ್ಸಾಕ್ಟ್ಲಿ ಐಡೆಂಟಿಕಲ್ ಅನ್ನುವಂಥದ್ದು ಒಂದು ಫ್ಯಾಕ್ಟ್. ಎರಡು ಟ್ರಾನ್ಸಿಸ್ಟರ್ಗಳು ಎಕ್ಸಾಕ್ಟ್ಲಿ ಸೇಮ್ ಇರೋದಿಲ್ಲ. ಅದರಲ್ಲಿ ಅದರದ್ದು ಬೀಟಾ ವೇರಿಯೇಷನ್ ಬರ್ಬೋದು. ಆಯಿತಾ? ಬೀಟಾ ಯಾವುದ್ದು, ಒಂದದ್ದು 200 ಇದ್ದರೆ ಇನ್ನೊಂದು 210 ಬರ್ಬೋದು. ಎರಡು BC547 ಆಗಿರ್ಬೋದು ಅಥವಾ ಎರಡು BC109 ಆಗಿರ್ಬೋದು. ಯಾವುದೇ ಎರಡು ಐಡೆಂಟಿಕಲ್ ಟ್ರಾನ್ಸಿಸ್ಟರ್ಗಳನ್ನ ತೊಗೊಂಡ್ರೆ ಅವುಗಳ ಎಲ್ಲ ಫೀಚರ್ಸು ಎಕ್ಸಾಕ್ಟ್ಲಿ ಸೇಮ್ ಇರೋದಿಲ್ಲ. ಒಂದು ಸ್ವಲ್ಪ ಏನಾದರೂ ಅದರದ್ದು ಪ್ಯಾರಾಮೀಟರ್ಗಳಲ್ಲಿ ವ್ಯತ್ಯಾಸ ಕಂಡುಬರ್ತದೆ. ಸೊ ಹಾಗಾಗಿ ಈಗ ಒಂದು ಸರ್ಕ್ಯೂಟ್ ಇದೆ, ಆ ಸರ್ಕ್ಯೂಟಲ್ಲಿ ಒಂದು ಟ್ರಾನ್ಸಿಸ್ಟರ್ ಹಾಳಾಯಿತು ಅಂತ ಇಟ್ಕೊಳ್ಳಿ. ನಾವೇನು ಮಾಡ್ತೀವಿ, ಆ ಟ್ರಾನ್ಸಿಸ್ಟರ್ ತೆಗೆದು ಅದೇ ಥರನಾದ ಮತ್ತೊಂದು ಟ್ರಾನ್ಸಿಸ್ಟರ್ನಲ್ಲಿ ತೆಗೆದು ರೀಪ್ಲೇಸ್ ಮಾಡ್ತೀವಿ. ಸೊ ರೀಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಸೊ ಆ ಟ್ರಾನ್ಸಿಸ್ಟರ್ ಈ ಹಳೆ ಟ್ರಾನ್ಸಿಸ್ಟರ್ನ ಕ್ಯೂ ಪಾಯಿಂಟ್ ಒಂದು ಪೊಸಿಷನ್ನಲ್ಲಿರುತ್ತೆ, ಇನ್ನೊಂದು ಟ್ರಾನ್ಸಿಸ್ಟರ್ ಕ್ಯೂ ಪಾಯಿಂಟ್ ಮತ್ತೊಂದು ಪೊಸಿಷನ್ನಲ್ಲಿತ್ತು ಅಂತ ಆದಾಗ, ಸೊ ನಾವು ಸೂಟಬಲ್ ಬಯಾಸಿಂಗ್ ವೋಲ್ಟೇಜ್ ಅಪ್ಲೈ ಮಾಡದೇ ಹೋದರೆ ಸೊ ಏನಾಗ್ತದೆ,
ಟ್ರಾನ್ಸಿಸ್ಟರ್ ಪ್ರೀವಿಯಸ್ ಕೇಸಲ್ಲಿ ಅಂದರೆ ಟ್ರಾನ್ಸಿಸ್ಟರ್ ರೀಪ್ಲೇಸ್ ಮಾಡೋದಕ್ಕಿಂತ ಮುಂಚೆ ಸರ್ಕ್ಯೂಟ್ನ ಔಟ್ಪುಟ್ ಒಂದಿರುತ್ತೆ. ಸೊ ಟ್ರಾನ್ಸಿಸ್ಟರ್ ರೀಪ್ಲೇಸ್ ಮಾಡಿ ಮತ್ತೊಂದು ಟ್ರಾನ್ಸಿಸ್ಟರ್ ಹಾಕಿದಾಗ ಸರ್ಕ್ಯೂಟಿನ ಔಟ್ಪುಟ್ಟು ಬೇರೆ ರೀತಿಯಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸೊ ಸೂಟಬಲ್ ವೋಲ್ಟೇಜ್ ಅಪ್ಲೈ ಮಾಡೋದ್ರಿಂದ ಸೊ ಈ ಥರ ಕಾನ್ಸಿಕ್ವೆನ್ಸಸ್ನ ನಾವು ಅವಾಯ್ಡ್ ಮಾಡಬಹುದು. ಸೊ ಆಪರೇಟಿಂಗ್ ಪಾಯಿಂಟ್ ಶಿಫ್ಟ್ ಅಂದರೆ ಸೂಟಬಲ್ ಬಯಾಸಿಂಗ್ ವೋಲ್ಟೇಜ್ ಅಪ್ಲೈ ಮಾಡೋದ್ರಿಂದ ಸೊ ಆಪರೇಟಿಂಗ್ ಪಾಯಿಂಟ್ ಶಿಫ್ಟ್ ಆಗೋದನ್ನು ಟ್ರಾನ್ಸಿಸ್ಟರ್ನ ರೀಪ್ಲೇಸ್ ಮಾಡಿದಾಗ ರೀಪ್ಲೇಸ್ಡ್ ಟ್ರಾನ್ಸಿಸ್ಟರ್ನ ಕ್ಯೂ ಪಾಯಿಂಟ್ ಶಿಫ್ಟ್ ಆಗೋದನ್ನು ನಾವು ಇದರಲ್ಲಿ ಅವಾಯ್ಡ್ ಮಾಡಬಹುದು ಅನ್ನೋದು. ಸೊ ಹಾಗಾಗಿ ನೀಡ್ ಫಾರ್ ಬಯಾಸಿಂಗ್ ಅಂತ ಕೇಳಿದ್ರೆ ಇದನ್ನು 2-3 ಮಾರ್ಕ್ಸಿಗೆ ಕೇಳ್ಬೋದು ನಿಮಗೆ. ಸೊ ವಾಟ್ ಆರ್ ದ ನೀಡ್ಸ್ ಫಾರ್ ಬಯಾಸಿಂಗ್? ಸೊ ಇದರಲ್ಲಿ 3 ನೀಡ್ಸನ್ನು ನಾವು ಬರಿಬೇಕಾಗತ್ತೆ. ಒಂದು, ಆಪರೇಟಿಂಗ್ ಪಾಯಿಂಟ್ ಶುಡ್ ಬಿ ಅಟ್ ದ ಸೆಂಟರ್ ಆಫ್ ದ ಆಕ್ಟಿವ್ ರೀಜನ್ ಇನ್ ಆರ್ಡರ್ ಟು ಟ್ರಾನ್ಸಿಸ್ಟರ್ ಟು ಆಪರೇಟ್ ಇನ್ ದ ಆಕ್ಟಿವ್ ಮೋಡ್. ಟ್ರಾನ್ಸಿಸ್ಟರ್ ಆಕ್ಟಿವ್ ಮೋಡಲ್ಲಿ ಆಪರೇಟ್ ಆಗಬೇಕು ಅಂತಂದರೆ ಅದರ ಏನು ಕ್ಯೂ ಪಾಯಿಂಟ್ ಅಥವಾ ಆಪರೇಟಿಂಗ್ ಪಾಯಿಂಟು ಸೆಂಟರ್ ಆಫ್ ದಿ ಆಕ್ಟಿವ್ ರೀಜನಲ್ಲಿ ಇರಬೇಕು. ಅದು ಸೆಂಟರ್ ಆಫ್ ದಿ ಆಕ್ಟಿವ್ ರೀಜನಲ್ಲಿ ಇರಬೇಕು ಅಂದರೆ ಅದರ ಟ್ರಾನ್ಸಿಸ್ಟರ್ನ ಟರ್ಮಿನಲ್ಗೆ ಸೂಟೇಬಲ್ DC ವೋಲ್ಟೇಜನ್ನು ನಾವು ಅಪ್ಲೈ ಮಾಡಬೇಕು. ಒಂದು ಮೊದಲ ಏನು ನೀಡಿದು. ಎರಡನೇ ನೀಡ್ ಏನು ಅಂತ ಅಂದರೆ ಸ್ಟೆಬಿಲಿಟಿ ಆಫ್ ದ ಕಲೆಕ್ಟರ್ ಕರೆಂಟ್ ಎಗನೆಸ್ಟ್ ದ ಟೆಂಪರೇಚರ್ ವೇರಿಯೇಷನ್ಸ್. ಸೊ ಟೆಂಪರೇಚರ್ ವೇರಿಯೇಷನ್ ಆದರೂ ಕಲೆಕ್ಟರ್ ಕರೆಂಟ್ ವೇರಿಯೇಷನ್ ಆಗಬಾರ್ದು. ಸೊ ಅದು ಯಾಕೆ ಅಂತ, ಯಾಕೆ ವೇರಿ ಆಗುತ್ತೆ ಅಂತ ನಾನು ಹೇಳಿದೆ. ಆ ವೇರಿ ಆಗದಿದ್ದಂಗೆ ಬಯಾಸಿಂಗ್ ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಸೂಟೇಬಲ್ ಬಯಾಸಿಂಗ್ ವೋಲ್ಟೇಜು ವೇರಿಯೇಷನ್ ಆಗಲ್ಲ. ಇನ್ನು ಥರ್ಡ್ ಪಾಯಿಂಟ್ ಏನು, ಥರ್ಡ್ ನೀಡ್ ಏನು ಅಂತ ಅಂದರೆ ದ ಆಪರೇಟಿಂಗ್ ಪಾಯಿಂಟ್ ಶುಡ್ ನಾಟ್ ಶಿಫ್ಟ್ ವೆನ್ ಟ್ರಾನ್ಸಿಸ್ಟರ್ ಈಸ್ ರೀಪ್ಲೇಸ್ಡ್ ಬೈ ಅನದರ್ ಆಫ್ ಸೇಮ್ ಟೈಪ್ ಇನ್ ದ ಸರ್ಕ್ಯೂಟ್. ಸೊ ಒಂದು ಟ್ರಾನ್ಸಿಸ್ಟರನ್ನು ರೀಪ್ಲೇಸ್ ಮಾಡಿ ಸೇಮ್ ಟೈಪ್ ಆಫ್ ಟ್ರಾನ್ಸಿಸ್ಟರ್ ಸರ್ಕ್ಯೂಟಲ್ಲಿ ತೊಗೊಂಡಾಗ ಆ ಎರಡನೇ ಟ್ರಾನ್ಸಿಸ್ಟರ್ನ ಕ್ಯೂ ಪಾಯಿಂಟ್ ಶಿಫ್ಟ್ ಆಗಬಾರದು. ಸೊ ಅದಾಗಬಾರ್ದು ಅಂತ ಅಂದರೆ ಸೂಟೇಬಲ್ DC ವೋಲ್ಟೇಜನ್ನ ಅದಕ್ಕೆ ಅಪ್ಲೈ ಮಾಡಬೇಕು, ಅಂದರೆ ಟ್ರಾನ್ಸಿಸ್ಟರ್ನ ಪ್ರಾಪರಾಗಿ ಬಯಾಸ್ ಮಾಡಬೇಕು. ಎಸ್, ಸೊ ಇದು ಆಯಿತು. ಇದಿಷ್ಟು ಟ್ರಾನ್ಸಿಸ್ಟರ್ ಬಯಾಸಿಂಗ್ ಅಂದರೆ ಏನು ಅಂತ ಹೇಳಿದೆ, ಮತ್ತು ಟ್ರಾನ್ಸಿಸ್ಟರ್ ಬಯಾಸಿಂಗಿನ ಅವಶ್ಯಕತೆ ಏನು, ನೀಡ್ ಫಾರ್ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಏನು ಅಂತ ಹೇಳಿದೆ. ಇದಾದಮೇಲೆ ನೆಕ್ಸ್ಟು DC ಲೋಡ್ ಲೈನ್ ಅನ್ನೋ ಕಾನ್ಸೆಪ್ಟಿಗೆ ನಾವು ಬರೋಣ. ಸೊ ವಾಟ್ ಈಸ್ ಮೆಂಟ್ ಬೈ DC ಲೋಡ್ ಲೈನ್? DC ಲೋಡ್ ಲೈನ್ ಅಂತ ಅಂದರೆ ಎಲ್ಲಿ ಏನದು? ಈ ನೋಡಿ, ಒನ್ಸ್ ಅಗೇನ್ ಈ DC ಲೋಡ್ ಲೈನ್ ಅನ್ನೋದನ್ನು ಎಲ್ಲಿ ಡ್ರಾ ಮಾಡ್ತೀವಿ ಅಂತಂದರೆ ಈ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟ್ರಾನ್ಸಿಸ್ಟರ್ ಮೇಲೆ ನಾವು DC ಲೋಡ್ ಲೈನನ್ನು ಡ್ರಾ ಮಾಡ್ತೀವಿ. ಇದು ಏನು ಮಾಡುತ್ತೆ, DC ಲೋಡ್ ಲೈನ್ ಏನನ್ನು ಇಂಡಿಕೇಟ್ ಮಾಡುತ್ತೆ ನೋಡ್ತಾ ಹೋಗೋಣ. ಸೊ DC ಲೋಡ್ ಲೈನ್ ಇಟ್ ಇಸ್ ಅ ಸ್ಟ್ರೈಟ್ ಲೈನ್ ಡ್ರಾನ್ ಆನ್ ದ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ರೆಪ್ರೆಸೆಂಟ್ಸ್ ದ ಡಿಫರೆಂಟ್ ವ್ಯಾಲ್ಯೂ ಆಫ್ ಔಟ್ಪುಟ್ DC ವೋಲ್ಟೇಜಸ್ ಆ್ಯಂಡ್ ಕರೆಸ್ಪಾಂಡಿಂಗ್ DC ಕರೆಂಟ್ ಅಂಡರ್ ನೋ ಸಿಗ್ನಲ್ ಕಂಡೀಷನ್. ನೋಡಿ, ಒಂದೊಂದು ಪದಕ್ಕೂ ಇಲ್ಲಿ ಅರ್ಥ ಇದೆ. ಮೊದಲನೆಯದಾಗಿ ಏನದು, ಇಟ್ ಇಸ್ ಅ ಸ್ಟ್ರೈಟ್ ಲೈನ್ ಡ್ರಾನ್ ಆನ್ ದ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಟ್ರಾನ್ಸಿಸ್ಟರ್. ಟ್ರಾನ್ಸಿಸ್ಟರ್ನ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಇದ್ರ ಮೇಲೆ ಡ್ರಾ ಮಾಡುವಂತಹ ಒಂದು ಸ್ಟ್ರೈಟ್ ಲೈನು ಹೇಗಿರುತ್ತದೋ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ DC ಲೋಡ್ ಲೈನ್ ಹೀಗೆ ಡ್ರಾ ಮಾಡ್ತೀವಿ, ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಹೀಗೆ ಡ್ರಾ ಮಾಡ್ತೀವಿ, ಆಯಿತಾ? ಸೊ ಇಲ್ಲಿ ಎರಡು ಪಾಯಿಂಟ್ ಬರುತ್ತೆ, ಇದನ್ನು ಎಂಡ್ ಪಾಯಿಂಟ್ಸ್ ಆಫ್ DC ಲೋಡ್ ಲೈನ್ ಅಂತ ಕರಿತೀವಿ. ಇದನ್ನು ಇದು ಕೂಡ ಎಂಡ್ ಪಾಯಿಂಟ್, ಇದು ಕೂಡ ಎಂಡ್ ಪಾಯಿಂಟ್. ಇದು ಅಪ್ಪರ್ ಎಂಡ್ ಪಾಯಿಂಟ್ ಆದರೆ ಇದು ಲೋವರ್ ಎಂಡ್ ಪಾಯಿಂಟ್. ಈ ಎಂಡ್ ಪಾಯಿಂಟ್ಗಳಿಗೆ ಹೆಸರಿದೆ, ಏನಂತ, ಈ ಪಾಯಿಂಟ್ ಏನಿದೆ ಈ ಪಾಯಿಂಟ್ಗೆ ನಾವು ಸ್ಯಾಚುರೇಷನ್ ಪಾಯಿಂಟ್ ಅಂತ ಕರಿತೀವಿ. ಇನ್ನು ಇಲ್ಲಿ ಲೋರ್ ಎಂಡ್ ಪಾಯಿಂಟ್ ಏನಿದೆ ಇದನ್ನು ನಾವು ಕಟ್ ಆಫ್ ಪಾಯಿಂಟ್ ಅಂತ ಕರಿತೀವಿ. DC ಲೋಡ್ ಲೈನ್ ಹ್ಯಾಸ್ 2 ಎಂಡ್ಸ್, ಒನ್ ಈಸ್ ಸ್ಯಾಚುರೇಷನ್ ಪಾಯಿಂಟ್, ವೇರ್ ಆಸ್ ದ ಅದರ್ ಈಸ್ ಕಟ್ ಆಫ್ ಪಾಯಿಂಟ್. ಈಗ ಡೆಫಿನೇಷನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. DC ಲೋಡ್ ಲೈನನ್ನು ಡೆಫಿನೇಷನ್ನು ಏನದು ನೋಡಿ, ಈ ಡೆಫಿನೇಷನ್ ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಸಿಂಪಲ್ ಡೆಫಿನೇಷನ್ ಒಂದಿದೆ, ಅದನ್ನು ನಾನು ಹೇಳ್ತೀನಿ, ನೀವು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನದು, ಇಟ್ ಈಸ್ ಅ ಸ್ಟ್ರೈಟ್ ಲೈನ್ ಡ್ರಾನ್ ಆನ್ ದ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಟ್ರಾನ್ಸಿಸ್ಟರ್ ವಿಚ್ ರೆಪ್ರೆಸೆಂಟ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತದೆ, ಔಟ್ಪುಟ್ DC ವೋಲ್ಟೇಜ್ ಯಾವುದು? ನೋಡಿ, ಈ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಯಾವುದಕ್ಕೆ ಸಂಬಂಧಿಸಿ ಬರೆದಿರೋಂಥದ್ದು, ಟ್ರಾನ್ಸಿಸ್ಟರ್ ಆಪರೇಟಿಂಗ್ ಇನ್ CE ಕಾನ್ಫಿಗರೇಷನ್. CE ಕಾನ್ಫಿಗರೇಷನ್ನಲ್ಲಿ ಆಪರೇಟ್ ಆಗ್ತಿರುವಂತಹ ಟ್ರಾನ್ಸಿಸ್ಟರ್ಗೆ ಸಂಬಂಧಿಸಿ ಬರೆದಿರುವಂತಹ ಒಂದು
ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್. ಈ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಅಲ್ಲಿ ಔಟ್ಪುಟ್ ವೋಲ್ಟೇಜ್ ಯಾವ್ದು ನೋಡಿ, ಇಲ್ಲಿ ಔಟ್ಪುಟ್ ವೋಲ್ಟೇಜ್ ಯಾವುದು ಅಂತಂದ್ರೆ ಸಿ ಕಾನ್ಫಿಗರೇಷನ್ ಅಲ್ಲಿ ಔಟ್ಪುಟ್ ವೋಲ್ಟೇಜ್ ಯಾವುದು ಅಂತಂದ್ರೆ ವಿಸಿಇ. ವಿಸಿಇ ಇಸ್ ದ ಡಿಸಿ ಔಟ್ಪುಟ್ ವೋಲ್ಟೇಜ್. ವಿಸಿಇ ಇಸ್ ದ ಡಿಸಿ ಔಟ್ಪುಟ್ ವೋಲ್ಟೇಜ್ ಅಂಡ್ ಐಸಿ ಇಸ್ ದ ಡಿಸಿ ಔಟ್ಪುಟ್ ಕರೆಂಟ್. ಗೊತ್ತಾಯ್ತಾ? ಸೊ ಈಗ ಡೆಫಿನೇಷನ್ ನೋಡೋದಾದ್ರೆ, ಇಟ್ ಇಸ್ ಅ ಸ್ಟ್ರೈಟ್ ಲೈನ್ ಡ್ರಾನ್ ಆನ್ ದ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಟ್ರಾನ್ಸಿಸ್ಟರ್ ವಿಚ್ ರೆಪ್ರೆಸೆಂಟ್ಸ್ ದ ಡಿಸಿ ಔಟ್ಪುಟ್ ವೋಲ್ಟೇಜ್ ಕರೆಸ್ಪಾಂಡಿಂಗ್ ಟು ಡಿಸಿ ಔಟ್ಪುಟ್ ಕರೆಂಟ್. ನೋಡಿ ಏನೇನು ರೆಪ್ರೆಸೆಂಟ್ ಮಾಡುತ್ತದೋ. ಸೊ ಡಿಸಿ ಲೋಡ್ ಲೈನು ಇಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ನೀವು ತಗೊಂಡ್ರೆ ಪ್ರತಿ ಪಾಯಿಂಟಲ್ಲೂ ಒಂದು ಡಿಸಿ ಔಟ್ಪುಟ್ ವೋಲ್ಟೇಜು, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಡಿಸಿ ಔಟ್ಪುಟ್ ಕರೆಂಟ್. ಲಾಸ್ಟಲ್ಲಿ ಒಂದು ಪದ ಒಂದು ಜೋಡಿಸಿದ್ದಾರೆ ಏನಂತ, ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಜೋಡಿಸಿರೋದಕ್ಕೆ ಅಂಡರ್ ನೋ ಸಿಗ್ನಲ್ ಕಂಡೀಷನ್. ಏನದು ನೋ ಸಿಗ್ನಲ್ ಕಂಡೀಷನ್ ಅಂತ ಅಂದರೆ, ಸಿಗ್ನಲ್ ಅಂತ ಅಂದರೆ ಇಲ್ಲಿ ನಾವು ಕರೆಯುವಂಥದ್ದು ಎ ಸಿ ಸಿಗ್ನಲ್, ಆಲ್ಟರ್ನೇಟಿಂಗ್ ಕರೆಂಟ್ ಸಿಗ್ನಲ್ ಏನಿರುತ್ತೆ ಅದು. ಇಲ್ಲಿ ನಾವು ಯಾವುದೇ ರೀತಿ ಎ ಸಿ ಸಿಗ್ನಲ್ನ ಇದಕ್ಕೆ ಅಪ್ಲೈ ಮಾಡಿಲ್ಲ, ಎ ಸಿ ಸಿಗ್ನಲ್ ಅಪ್ಲೈ ಮಾಡಿಲ್ಲ. ಓನ್ಲಿ ಡಿ ಸಿ ಕರೆಂಟ್, ಡಿ ಸಿ ವೋಲ್ಟೇಜ್ಗಳನ್ನ ಮಾತ್ರ ನಾವಿಲ್ಲಿ ಮೆಜರ್ ಮಾಡ್ತಾ ಇರೋದು. ಹಾಗಾಗಿ ನಾವಿಲ್ಲಿ ಇನ್ಪುಟ್ ಕರೆಂಟ್ ಯಾವುದು ಡಿ ಸಿ ಕರೆಂಟು, ಔಟ್ಪುಟ್ ಕರೆಂಟ್ ಯಾವುದು ಡಿ ಸಿ ಕರೆಂಟು, ಔಟ್ಪುಟ್ ವೋಲ್ಟೇಜ್ ಯಾವುದು ಡಿ ಸಿ ವೋಲ್ಟೇಜ್, ಎಲ್ಲ ಡಿ ಸಿ ಇರೋದ್ರಿಂದ ನಾವಿಲ್ಲಿ ಯಾವುದೇ ರೀತಿ ಎ ಸಿ ಸಿಗ್ನಲ್ನ ಇದಕ್ಕೆ ಕೊಟ್ಟಿಲ್ಲ. ಹಾಗಾಗಿ ನಾವು ಅಂಡರ್ ನೋ ಸಿಗ್ನಲ್ ಕಂಡೀಷನ್, ನೋ ಸಿಗ್ನಲ್ ಕಂಡೀಷನ್ನಲ್ಲಿ ಯಾವುದೇ ಸಿಗ್ನಲ್ನ ಇದಕ್ಕೆ ಕೊಡದೇ ಇದ್ದಂಥ ಸಂದರ್ಭದಲ್ಲಿ, ಸೊ ಈ ಲೋಡ್ ಲೈನು ಏನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಂದರೆ, ಇದು ಲೋಡ್ ಲೈನ್ ಮೇಲಿರೋ ಪ್ರತಿಯೊಂದು ಪಾಯಿಂಟ್ ರೆಪ್ರೆಸೆಂಟ್ ಮಾಡುವಂಥದ್ದು ಡಿ ಸಿ ಔಟ್ಪುಟ್ ವೋಲ್ಟೇಜ್ ಆ್ಯಂಡ್ ಕರೆಸ್ಪಾಂಡಿಂಗ್ ಡಿ ಸಿ ಔಟ್ಪುಟ್ ಕರೆಂಟ್. ಸಪೋಸ್ ಈ ಪಾಯಿಂಟಿಂದ ನಾನೊಂದು ಡಾಟೆಡ್ ಲೈನ್ ಇಲ್ಲಿ ಹಾಕಿದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನಮಗೆ ಇದನ್ನು ವಿ ಸಿ ಇ ಒನ್ ಅಂತ ಕರ್ಕೊಂಡೆ. ವಿ ಸಿ ಇ ಒನ್ ಅಂತಂದ್ರೆ ಏನಿದು, ಇಟ್ ಇಸ್ ಅ ಡಿ ಸಿ ಔಟ್ಪುಟ್ ವೋಲ್ಟೇಜ್ ಅಟ್ ದಿಸ್ ಪಾಯಿಂಟ್. ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಡಿ ಸಿ ಔಟ್ಪುಟ್ ಕರೆಂಟ್ ಅಂತ ಅಂದರೆ ಇದು ಯಾವುದು, ಇದನ್ನು ನಾನು ಐ ಸಿ ಒನ್ ಅಂತ ಕರ್ಕೊಳ್ತೀನಿ. ಗೊತ್ತಾಯ್ತಲ್ಲ? ಸೊ ಹಾಗೆ, ಸೊ ಇನ್ನೊಂದು ಸಲ ಹೇಳ್ತೀನಿ ಡೆಫಿನೇಷನ್ನು. ಇಟ್ ಇಸ್ ಅ ಸ್ಟ್ರೈಟ್ ಲೈನ್ ಡ್ರಾನ್ ಆನ್ ದ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಟ್ರಾನ್ಸಿಸ್ಟರ್ ವಿಚ್ ರೆಪ್ರೆಸೆಂಟ್ಸ್ ದ ವಿಚ್ ರೆಪ್ರೆಸೆಂಟ್ಸ್ ಡಿ ಸಿ ಔಟ್ಪುಟ್ ವೋಲ್ಟೇಜ್ ಕರೆಸ್ಪಾಂಡಿಂಗ್ ಟು ದ ಡಿ ಸಿ ಔಟ್ಪುಟ್ ಕರೆಂಟ್ ಅಂಡರ್ ನೋ ಸಿಗ್ನಲ್ ಕಂಡೀಷನ್. ಸೊ ಇಲ್ಲಿ ಈ ಥರದ ಎಷ್ಟೊಂದು ವೋಲ್ಟೇಜ್ಗಳು ಸಿಗ್ತವೆ. ಡಿ ಸಿ ಔಟ್ಪುಟ್ ವೋಲ್ಟೇಜ್ ಇದು ಒಂದಲ್ಲ, ವಿ ಸಿ ಒನ್ ಒಂದಲ್ಲ, ವಿ ಸಿ ಟು, ವಿ ಸಿ ತ್ರೀ, ಎನ್ ನಂಬರ್ ಆಫ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಎಷ್ಟು ಪಾಯಿಂಟ್ ಇದೆಯೋ ಅಷ್ಟೂ ಪಾಯಿಂಟಲ್ಲೂ ನಿಮಗೆ ಔಟ್ಪುಟ್ ವೋಲ್ಟೇಜ್ಗಳು ಸಿಗ್ತವೆ. ಪ್ರತಿ ಔಟ್ಪುಟ್ ವೋಲ್ಟೇಜ್ಗೆ ಕರೆಸ್ಪಾಂಡಿಂಗಾಗಿ ಒಂದು ಔಟ್ಪುಟ್ ಕರೆಂಟ್ ಇಲ್ಲಿ ಸಿಗ್ತಾ ಹೋಗುತ್ತೆ. ಇದು ನಿಮಗೆ ಸ್ವಲ್ಪ ಕಾಂಪ್ಲಿಕೇಟ್ ಅನ್ನಿಸ್ತು ಅಂತಂದರೆ, ಭಾಳ ಸಿಂಪಲ್ಲಾಗಿ ಹೇಳೋದಾದರೆ ಈ ಇದೇ ಡೆಫಿನೇಷನ್, ವಾಟ್ ಈಸ್ ಡಿ ಸಿ ಲೋಡ್ ಲೈನ್ ಅಂತ ಕೇಳಿದ್ರೆ ತಲೆ ಕೆಡಿಸ್ಕೊಳ್ಬೇಡ, ಸಿಂಪಲ್ ಡೆಫಿನೇಷನ್ ಹೇಳ್ತೀನಿ. ಇಟ್ಸ್ ಅ ಸ್ಟ್ರೈಟ್ ಲೈನ್ ಡ್ರಾನ್ ಆನ್ ದ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಟ್ರಾನ್ಸಿಸ್ಟರ್ ವಿಚ್ ಕನೆಕ್ಟ್ಸ್ ಸ್ಯಾಚುರೇಷನ್ ಪಾಯಿಂಟ್ ಆ್ಯಂಡ್ ಕಟ್ ಆಫ್ ಪಾಯಿಂಟ್. ಇಷ್ಟೇ ಬರೆದ್ಬಿಡಿ ಸಾಕು. ಸ್ಯಾಚುರೇಷನ್ ಪಾಯಿಂಟ್ ಮತ್ತು ಕಟ್ ಆಫ್ ಪಾಯಿಂಟ್ಗಳನ್ನ ಕನೆಕ್ಟ್ ಮಾಡುವಂತಹ ಒಂದು ಸ್ಟ್ರೈಟ್ ಲೈನ್ ಏನಿದೆ ಅದನ್ನು ನಾವೇನಂತ ಕರಿತೀವಿ, ಡಿ ಸಿ ಲೋಡ್ ಲೈನ್ ಅಂತ ಕರಿತೀವಿ. ಇಟ್ ಈಸ್ ದ ಮೋಸ್ಟ್ ಈಸಿ ಡೆಫಿನೇಷನ್. ಇದೇ ಡೆಫಿನೇಷನ್ನೇ ಹೇಳಿ ಮಾರ್ಕ್ಸ್ ಕೊಡ್ತಾರೆ. ಸೊ ಇಟ್ ಇಸ್ ಅ ಸ್ಟ್ರೈಟ್ ಲೈನ್ ಡ್ರಾನ್ ಆನ್ ದ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಟ್ರಾನ್ಸಿಸ್ಟರ್ ವಿಚ್ ಕನೆಕ್ಟ್ಸ್ ಸ್ಯಾಚುರೇಷನ್ ಪಾಯಿಂಟ್ ಆ್ಯಂಡ್ ಕಟ್ ಆಫ್ ಪಾಯಿಂಟ್. ಇನ್ನು ಈ ಸ್ಯಾಚುರೇಷನ್ ಪಾಯಿಂಟ್ ಕಟ್ ಆಫ್ ಪಾಯಿಂಟ್ಗಳಿಗೆ ಬರೋದಾದರೆ, ಈ ಸ್ಯಾಚುರೇಷನ್ ಪಾಯಿಂಟ್ ಏನಿದೆ ಇಲ್ಲಿ, ಇಲ್ಲಿ ಏನಾಗಿರುತ್ತೆ ಅಂದರೆ ಕರೆಂಟು, ಆ ಈ ಕಲೆಕ್ಟರ್ ಕರೆಂಟ್, ಔಟ್ಪುಟ್ ಕರೆಂಟು ಮ್ಯಾಕ್ಸಿಮಮ್ ಇರುತ್ತೆ. ಸೈಮಲ್ಟೇನಿಯಸ್ಲಿ ಕರೆಸ್ಪಾಂಡಿಂಗ್ ಡಿ ಸಿ ವೋಲ್ಟೇಜು ಝೀರೋ ಆಗಿರುತ್ತೆ. ವಿ ಸಿ ಝೀರೋ ಇರುತ್ತೆ, ಕಲೆಕ್ಟರ್ ಕರೆಂಟ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಇನ್ನು ಈ ಕಟ್ ಆಫ್ ಪಾಯಿಂಟ್ ಹತ್ರ ಬಂದಾಗ ವಿ ಸಿ ಇ ಮ್ಯಾಕ್ಸಿಮಮ್ ಆಗಿರುತ್ತೆ, ಕಲೆಕ್ಟರ್ ಕರೆಂಟ್ ಐ ಸಿ ಝೀರೋ ಆಗಿರುತ್ತೆ. ಸೊ ಇದು ನಮಗೆ ಗೊತ್ತಿರಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಡಿ ಸಿ ಲೋಡ್ ಲೈನ್. ಈಗ ಪ್ರಶ್ನೆ ಬರುವಂಥದ್ದು ಏನಪ್ಪ ಅಂತಂದರೆ, ಈ ಡಿ ಸಿ ಲೋಡ್ ಲೈನಿನ ಎಂಡ್ ಪಾಯಿಂಟ್ಸ್, ಡಿ ಸಿ ಲೋಡ್ ಲೈನ್ ಬರೀಬೇಕು ಅಂದರೆ ನಾನು ನಿಮಗೊಂದು ಸೆಕೆಂಡ್ ಡೆಫಿನೇಷನ್ ಹೇಳಿದೆ. ಡಿ ಸಿ ಲೋಡ್ ಲೈನಿಗೆ ಏನಪ್ಪ ಅಂದರೆ, ಇಟ್ಸ್ ಅ ಸ್ಟ್ರೈಟ್ ಲೈನ್ ವಿಚ್ ಕನೆಕ್ಟ್ ಸ್ಯಾಚುರೇಷನ್ ಪಾಯಿಂಟ್ ಆ್ಯಂಡ್ ಕಟ್ ಆಫ್ ಪಾಯಿಂಟ್ ಅಂತ. ಈ ಸ್ಯಾಚುರೇಷನ್ ಪಾಯಿಂಟು ಕಟ್ ಆಫ್ ಪಾಯಿಂಟ್ಗಳೇನಿದ್ದಾವೆ ಇವನ್ನ ಎಂಡ್ ಪಾಯಿಂಟ್ಸ್ ಆಫ್ ಲೋಡ್ ಲೈನ್ ಅಂತ ಕರಿತೀವಿ. ಸೊ ದೀಸ್ ಟು ಆರ್ ನೋನ್ ಆಸ್ ಎಂಡ್ ಪಾಯಿಂಟ್ಸ್ ಆಫ್ ಲೋಡ್ ಲೈನ್. ಸೊ ಹಾಗಾದರೆ ಈ ಡಿ ಸಿ ಲೋಡ್ ಲೈನ್ನ ಬರೀಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ, ಫಸ್ಟ್ ಎಂಡ್ ಪಾಯಿಂಟ್ಸ್ ಆಫ್ ಲೋಡ್ ಲೈನನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ವಿ ಮಸ್ಟ್ ಫೈಂಡ್ ಔಟ್ ದ ಎಂಡ್ ಪಾಯಿಂಟ್ಸ್ ಆಫ್ ಲೋಡ್ ಲೈನ್ ಇನ್ ಆರ್ಡರ್ ಟು ಡ್ರಾ ದ
DC load line. So, how to find out end points? End points na hege find out maadbeku? So, end point hege find out maadbeku anlike naavu illi ond circuit na draw maadkondo andre transistor operating in CE configuration. CE configuration la operate aagthiro ond transistor na ond circuit diagram na barkondo aamele adna analyze maadi hege find out maadodu annadanna naanu nimage torisi kodtene. Aita? So, let us take a transistor, NPN transistor. NPN transistor na thodona. So, ee transistor ro, emitter ro, ground ig barutte, athava it is common between input and output. So, illi en maadbeku? Nodi, transistor active mode alli irbeku iga namage. Transistor active mode alli irbeku antandre emitter based junction enagirbeku, forward bias agirbeku, collector based junction no reverse bias agbeku. So adakkagi en maadana antandre nodi idenido NPN transistor anta nan helidini, hauda? So this is so hagagi ee base enide idu p region agide. So idun en maadana antandre let me connect it to the negative terminal of the battery. So e battery ge nan yen anta hesaru kodtini anta andre emitter based junction forward bias aagbeku. So idu p base region, idakke naave en maadbeku positive terminal of the battery na connect maadbeku. Positive terminal of the battery connect maartini, negative terminal of the battery na tagondogi base region athava ಇಲ್ಲಿಗೆ ಕನೆಕ್ಟ್ ಮಾಡ್ತೀನಿ. ಆಯ್ತಾ? ಸೊ ನೋಡಿ, ಈ ಪವರ್ ಸಪ್ಲೈ, ಇದು ಬ್ಯಾಟ್ರಿ ಪವರ್ ಸಪ್ಲೈ, ಇದಕ್ಕೆ ಏನಂತ ಹೆಸರು ಕೊಡಬೇಕು? ನೆನ್ನೆ ಹೇಳಿದ್ದೀನಿ ನಾನು, ಏನು ಬ್ಯಾಟ್ರಿ ಪವರ್ ಸಪ್ಲೈನ ನಾವು ಬೇಸ್ ರೀಜನ್ಗೆ ಕನೆಕ್ಟ್ ಮಾಡಿದ್ರೆ ಇದಕ್ಕೆ ನಾವು ವಿ ಬಿ ಬಿ ಅಂತ ಹೆಸರು ಇಟ್ಟು ಕರಿತೀವಿ ಅಂತ. ಇಲ್ಲಿ ಏನಾಗುತ್ತೆ ಅಂದರೆ ಸಡನ್ ಆಗಿ ಕರೆಂಟ್ ಒಂದೇ ಸಲ ಬೇಸ್ ರೀಜನ್ಗೆ ಫ್ಲೋ ಆದರೆ ಟ್ರಾನ್ಸಿಸ್ಟರ್ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲೊಂದು ರೆಸಿಸ್ಟರ್ನ ಕನೆಕ್ಟ್ ಮಾಡ್ಕೋತೀವಿ. ಸೊ ಈ ರೆಸಿಸ್ಟರ್ ಹೆಸರೇನಪ್ಪ ಅಂತಂದರೆ ಬೇಸ್ ರೆಸಿಸ್ಟರ್ ಅಂತ. ಶಾರ್ಟ್ ಫಾರ್ಮಲ್ಲಿ ಅದನ್ನು ನಾವು ಆರ್ ಬಿ, ಆರ್ ಸಬ್ಸ್ಕ್ರಿಪ್ಟ್ ಬಿ ಅಂತ ಬರಿತೀನಿ, ಇಂಡಿಕೇಟ್ ಮಾಡ್ತೀನಿ. ಹಾಗೆಯೇ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಕಲೆಕ್ಟರ್ಗೆ ಒಂದೇ ಸಲ ಎಕ್ಸಸ್ ಅಮೌಂಟ್ ಆಫ್ ಕರೆಂಟ್ ಬರಬಾರ್ದು, ಇಲ್ಲೊಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಸೊ ಹಾಗಾಗಿ ಇಲ್ಲೊಂದು ರೆಸಿಸ್ಟರ್ನ ನಾನು ಕನೆಕ್ಟ್ ಮಾಡ್ಕೋತೀನಿ. ಈ ರೆಸಿಸ್ಟರ್ ಹೆಸರು ಕಲೆಕ್ಟರ್ ರೆಸಿಸ್ಟರ್ ಅಂತ. ಕಲೆಕ್ಟರ್ ರೀಜನ್ನಿಗೆ ಕನೆಕ್ಟ್ ಮಾಡಿರೋದು ಆರ್ ಸಿ ಅಂತ ಇದಕ್ಕೆ ಹೆಸರು ಕರೆದಿದ್ದೀನಿ. ಇನ್ನು ಇಲ್ಲಿ ಒಂದು ಬ್ಯಾಟ್ರಿನ ಕನೆಕ್ಟ್ ಮಾಡ್ಕೋತೀನಿ. ಯಾವುದದು? ಇಲ್ಲಿ ನೋಡಿ, ಇದೇನಿದು ಎನ್ ಪಿ ಎನ್ ಟ್ರಾನ್ಸಿಸ್ಟರ್, ಇದು ಎನ್. ಸೊ ಎನ್ ರೀಜನ್ ಶುಡ್ ಬಿ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ. ಯಾಕೆ? ಟ್ರಾನ್ಸಿಸ್ಟರ್ ಆ್ಯಕ್ಟಿವ್ ಮೋಡಲ್ ಇರಬೇಕು ಅಂತ ಹೇಳಿದೆ. ಆ್ಯಕ್ಟಿವ್ ಕಾನ್ಫ್, ಆ್ಯಕ್ಟಿವ್ ಮೋಡಲ್ ಇರಬೇಕು ಅಂದರೆ ಏನಾಗಬೇಕು? ಎಮಿಟರ್ ಬೇಸ್ ಜಂಕ್ಷನ್ ಫಾರ್ವರ್ಡ್ ಬಯಾಸು, ಕಲೆಕ್ಟರ್ ಬೇಸ್ ಜಂಕ್ಷನ್ ರಿವರ್ಸ್ ಬಯಾಸು. ಎಮಿಟರ್ ಬೇಸ್ ಜಂಕ್ಷನ್ನಿಗೆ ನಾವು ಫಾರ್ವರ್ಡ್ ಬಯಾಸ್ ಮಾಡಿ ಆಯಿತು, ಹೌದಾ? ಕಲೆಕ್ಟರ್ ಬೇಸ್ ಜಂಕ್ಷನ್ನಿಗೆ ರಿವರ್ಸ್ ಬಯಾಸಿಗೆ ಹೋಗಬೇಕು. ಹಾಗಾಗಿ ಬ್ಯಾಟ್ರಿಯ ಪಾಸಿಟಿವ್ ಟರ್ಮಿನಲ್ನ ನಾನೇನು ಮಾಡ್ತೀನಿ? ಕಲೆಕ್ಟರ್ ಎನ್ ಕಲೆಕ್ಟರ್ ರೀಜನ್ಗೆ ಕನೆಕ್ಟ್ ಮಾಡ್ತೀನಿ. ಬ್ಯಾಟ್ರಿಯ ನೆಗೆಟಿವ್ ಟರ್ಮಿನಲ್ ತೊಗೊಂಬಂದು ಒನ್ಸ್ ಅಗೈನ್ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀನಿ. ಈ ಥರ ನನ್ನ ಸರ್ಕ್ಯೂಟ್ ಬಂತು. ಇಲ್ಲಿ ನೋಡಿ, ಬ್ಯಾಟ್ರಿಯ ಪಾಸಿಟಿವ್ ಟರ್ಮಿನಲ್ನ ಕಲೆಕ್ಟರ್ ರೀಜನ್ ಆಫ್ ದಿ ಟ್ರಾನ್ಸಿಸ್ಟರ್ಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗಾಗಿ ಇದಕ್ಕೆ ನಾನೊಂದು ಹೆಸರು ಕೊಡ್ತೀನಿ, ಇದು ಪವರ್ ಸಪ್ಲೈಗೆ ಏನಂತ, ವಿ ಸಿ ಸಿ. ಗೊತ್ತಾಯ್ತಾ? ಸೊ ಇನ್ನು ಇಲ್ಲಿ ಇದೇನಿದು, ದಿಸ್ ಈಸ್ ಬೇಸ್ ರೀಜನ್ ಆ್ಯಂಡ್ ದಿಸ್ ಈಸ್ ಎಮಿಟರ್ ರೀಜನ್. ಆಯಿತಾ? ಸೊ ಇದಾದಮೇಲೆ ಈಗ ಇಲ್ಲೊಂದು ಕರೆಂಟ್ ಫ್ಲೋ ಆಗುತ್ತೆ. ಈ ಕರೆಂಟಿಗೆ ನಾವೇನಂತ ಹೆಸರು ಕರಿತೀವಿ ಅಂತ ಅಂದರೆ ಐ ಬಿ ಅಂತ ಕರಿತೀವಿ, ಬೇಸ್ ಕರೆಂಟ್ ಅಂತ. ಸೊ ಅದೇ ರೀತಿ ಇಲ್ಲೊಂದು ಕರೆಂಟ್ ಫ್ಲೋ ಆಗುತ್ತೆ. ಈ ಕರೆಂಟಿಗೆ ಏನಂತ ಹೆಸರು ಕರಿತೀವಿ ಅಂತ ಅಂದರೆ ಐ ಸಿ, ಕಲೆಕ್ಟರ್ ಕರೆಂಟ್. ಗೊತ್ತಾಯ್ತಾ? ಸೊ ಈ ಥರ ಹೆಸರು ಕೊಟ್ಕೊಂಡಿರೋವಂಥದ್ದು. ಇನ್ನು ಈ ಪಾಯಿಂಟಲ್ಲಿ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಈ ಪೊಟೆನ್ಷಿಯಲ್ ಡಿಫರೆನ್ಸ್, ಇಲ್ಲಿಂದ ಗ್ರೌಂಡ್ ಮಧ್ಯದಲ್ಲಿ ಈ ಪೊಟೆನ್ಷಿಯಲ್ ಡಿಫರೆನ್ಸಿಗೆ ವಿ ಬಿ ಇ. ಈ ವಿ ಬಿ ಇನ ನಾವು ವಿ ಕ್ಯಾನ್ ವ್ಯೂ ಇಟ್ ಆಸ್ ಅ ಬ್ಯಾಟ್ರಿ ಸೋರ್ಸ್. ಇದನ್ನ ಬ್ಯಾಟ್ರಿ ಸೋರ್ಸ್ ಥರನೂ ನಾವು ವ್ಯೂ ಮಾಡ್ಕೋಬೋದು. ಹೇಗೆ ಅಂತಂದರೆ ವಿ ಬಿ ಇನ ಇದು ಪಾಸಿಟಿವು, ಇದು ನೆಗೆಟಿವ್ ಆಗಿರುತ್ತೆ. ಸೊ ಹಾಗೆಯೇ ಇಲ್ಲೊಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗಿರುತ್ತೆ ಈ ಎರಡು ಟರ್ಮಿನಲ್ಗಳ ಮಧ್ಯದಲ್ಲಿ. ಸೊ ಆ ಪೊಟೆನ್ಷಿಯಲ್ ಡಿಫರೆನ್ಸಿಗೆ ನಾವೇನಂತ ಕರಿತೀವಿ ಅಂದರೆ ವಿ ಸಿ ಇ. ಹೀಗೆ ಇದನ್ನು ಕರ್ಕೊಳ್ತೀವಿ, ಪೊಟೆನ್ಷಿಯಲ್ ಡಿಫರೆನ್ಸಸ್ ಇದು. ಆಯಿತಾ? ಈ ವಿ ಸಿ ಇನ್ನು ಅಷ್ಟೇ, ಇಟ್ ಕ್ಯಾನ್ ಬಿ ವ್ಯೂಡ್ ಆಸ್ ಅ ಬ್ಯಾಟ್ರಿ. ಇದನ್ನ ಬ್ಯಾಟ್ರಿಯಾಗಿ ನೀವು ನೋಡಬಹುದು. ಅಂದರೆ ಹೇಗೆ ಅಂತಂದರೆ, ಬ್ಯಾಟ್ರಿ ಈ ಟರ್ಮಿನಲ್ ಪಾಸಿಟಿವ್, ಇದು ನೆಗೆಟಿವ್, ಆ ಥರ ಇರುತ್ತೆ ಅಂತ ನಾವು ನೋಡ್ಕೋಬೋದು. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಕಲೆಕ್ಟರ್ನ ಈ ರೀಜನ್ ಪಾಸಿಟಿವ್ ವೆನ್ ಕಂಪೇರ್ಡ್ ಟು ಎಮಿಟರ್ ರೀಜನ್.
ಎಮಿಟರಿಗೆ ಕಂಪೇರ್ ಮಾಡಿದ್ರೆ ಕಲೆಕ್ಟರ್ ಇಸ್ ಅಟ್ ಹೈಯರ್ ಪೊಟೆನ್ಷಿಯಲ್. ಹಾಗಾಗಿ ಇಲ್ಲಿ ನಾನು ವಿ ಸಿನ ಅಪ್ಪರ್ ಎಂಡನ್ನು ಪಾಸಿಟಿವ್ ತೋರಿಸಿದ್ದೀನಿ, ಲೋವರ್ ಎಂಡನ್ನು ನೆಗೆಟಿವ್ ತೋರಿಸಿದ್ದೀನಿ. ಅದೇ ರೀತಿ ವಿ ಬಿನೂ ಅಷ್ಟೇ. ಸೊ ಇಲ್ಲಿ ಏನಾಗಿದೆ, ಬೇಸ್ ರೀಜನ್ ಈಸ್ ಅಟ್ ಹೈಯರ್ ಪೊಟೆನ್ಷಿಯಲ್ ವೆನ್ ಕಂಪೇರ್ಡ್ ಟು ಎಮಿಟರ್ ರೀಜನ್. ಹಾಗಾಗಿ ಇದನ್ನು ಪಾಸಿಟಿವ್ ತೋರಿಸಿದ್ದೀನಿ, ವಿ ಬಿನ ಈ ಕೆಳಭಾಗವನ್ನು ನಾನು ನೆಗೆಟಿವ್ ತೋರಿಸಿದ್ದೀನಿ. ಗೊತ್ತಾಯ್ತಾ? ಸೊ ಈಗ ಈ ಸರ್ಕ್ಯೂಟ್ಗೆ ನಾವೇನು ಈ ಸರ್ಕ್ಯೂಟ್ ಯೂಸ್ ಮಾಡಿಕೊಂಡು ಈ ಸರ್ಕ್ಯೂಟಿನ ಒಂದು ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಏನು ಎಂಡ್ ಪಾಯಿಂಟ್ಸ್ ಹೇಗೆ ಬರುತ್ತೆ, ಆ ಎಂಡ್ ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು ನಾವು ಲೋಡ್ ಲೈನನ್ನು ಹೇಗೆ ಪ್ಲಾಟ್ ಮಾಡೋದು ಅನ್ನೋದನ್ನು ನಾವೀಗ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಆಯಿತಾ? ಸೊ ಈಗ ಈ ಸರ್ಕ್ಯೂಟ್ ಏನಿದೆ, ಇದಕ್ಕೆ ನಾವು ಇನ್ಪುಟ್ ಸರ್ಕ್ಯೂಟ್ ಅಂತ ಕರಿಬಹುದು, ಅಥವಾ ಬೇಸ್ ಇನ್ಪುಟ್ ಸರ್ಕ್ಯೂಟ್ ಅಥವಾ ಬೇಸ್ ಸರ್ಕ್ಯೂಟ್ ಅಥವಾ ಬೇಸ್ ನೆಟ್ವರ್ಕ್ ಅಂತ ಕರಿಬಹುದು. ಇನ್ನು ಈ ಪೋರ್ಷನ್ ಏನಿದೆ, ಇದನ್ನು ನಾವು ಕಲೆಕ್ಟರ್ ಎಮಿಟರ್ ಸರ್ಕ್ಯೂಟ್ ಅಂತ ಕರಿಬಹುದು, ಅಥವಾ ಔಟ್ಪುಟ್ ಸರ್ಕ್ಯೂಟ್ ಅಂತ ಕರಿಬಹುದು. ಈ ಇನ್ಪುಟ್ ಸರ್ಕ್ಯೂಟಿಗೆ ನಾನೇನು ಮಾಡ್ತೀನಿ, ಕಿರ್ಚಾಫ್ಸ್ ಕರೆಂಟ್ ಲಾನ ಅಪ್ಲೈ ಮಾಡ್ತೀನಿ. ಏನು ಹೇಳುತ್ತೆ ಕಿರ್ಚಾಫ್ಸ್ ಕರೆಂಟ್ ಲಾ, ಆಲ್ಜಿಬ್ರಿಕ್ ಸಮ್ ಆಫ್ EMFs ಈಸ್ ಈಕ್ವಲ್ ಟು ಇನ್ ಎನಿ ಕ್ಲೋಸ್ಡ್ ಲೂಪ್ ಆಫ್ ಸರ್ಕ್ಯೂಟ್, ಇನ್ ಎನಿ ಕ್ಲೋಸ್ಡ್ ಲೂಪ್ ಆಫ್ ಸರ್ಕ್ಯೂಟ್ ಅಥವಾ ಇನ್ ಎನಿ ಕ್ಲೋಸ್ಡ್ ಲೂಪ್, ಆಲ್ಜಿಬ್ರಿಕ್ ಸಮ್ ಆಫ್ EMFs ಈಸ್ ಈಕ್ವಲ್ ಟು ಆಲ್ಜಿಬ್ರಿಕ್ ಸಮ್ ಆಫ್ IR ಪ್ರಾಡಕ್ಟ್ಸ್ ಅಂತ ಹೇಳುತ್ತೆ. ಅಂದರೆ ಒಂದು ಕ್ಲೋಸ್ಡ್ ಲೂಪ್ ಆಫ್ ನೆಟ್ವರ್ಕ್ ಏನಿದೆ, ಕ್ಲೋಸ್ಡ್ ಲೂಪ್ ಆಫ್ ನೆಟ್ವರ್ಕಲ್ಲಿ ಈ EMFಗಳು ಇರುತ್ತೆ, IR ಪ್ರಾಡಕ್ಟ್ಸ್ ನೋಡಿ IR ಪ್ರಾಡಕ್ಟ್ಸ್ ಕೂಡ ಇರುತ್ತೆ. ಆಲ್ಜಿಬ್ರಿಕ್ ಸಮ್ ಆಫ್ EMFಗಳೇನಿರುತ್ತೆ ಅದು ಆಲ್ಜಿಬ್ರಿಕ್ ಸಮ್ ಆಫ್ IR ಪ್ರಾಡಕ್ಟ್ಸಿಗೆ ಈಕ್ವಲ್ ಆಗಿರುತ್ತೆ ಅಂತ ಅದು ಹೇಳುತ್ತೆ. ಸೊ ಅದ್ರ ಪ್ರಕಾರ ನಾವು ಇಲ್ಲಿಗೆ KVL ಅಪ್ಲೈ ಮಾಡಿದ್ರೆ, ಸೊ ಇಲ್ಲಿ ನೆಟ್ವರ್ಕಲ್ಲಿ ನೋಡಿ ಈ ಎಷ್ಟು IR ಪ್ರಾಡಕ್ಟ್ ಬರುತ್ತೆ, ಎಷ್ಟು EMF ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಇದೊಂದು EMF, VBB ಏನಿದೆ ಅದೊಂದು EMF, ಮತ್ತು VBE ಏನಿದೆ ಅದು ಕೂಡ ಒಂದು EMF ಏನೇ. ಹೇಗೆ ಅಂತ ಅಂದರೆ, ಈ ಬೇಸ್ ಮತ್ತು ಎಮಿಟರ್ಗಳ ಮಧ್ಯದಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇರೋದ್ರಿಂದನೇ ಇಲ್ಲಿ ಕರೆಂಟ್ ಮೂವ್ ಆಗುವಂಥದ್ದು. ಸೊ ಹಾಗಾಗಿ ಅಲ್ಲಿ ಇದನ್ನು ಕೂಡ ನಾವು ಒಂದು EMF ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆಗಿ ವ್ಯೂ ಕನ್ಸಿಡರ್ ಮಾಡಬಹುದು. ಸೊ ಹಾಗೆ ನಾನು ಈ ಇನ್ಪುಟ್ ನೆಟ್ವರ್ಕ್ ಏನಿದೆ, ಈ ಇನ್ಪುಟ್ ನೆಟ್ವರ್ಕಿಗೆ KVLನ ಅಪ್ಲೈ ಮಾಡಿದ್ರೆ, ಸೊ ನಾನೇನು ಮಾಡ್ತೀನಿ ಅಂತಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲೆಲ್ಲ EMFಗಳನ್ನ ಬರ್ಕೊಳ್ತೀನಿ, ರೈಟ್ ಹ್ಯಾಂಡ್ ಸೈಡಲ್ಲಿ IR ಪ್ರಾಡಕ್ಟ್ಗಳನ್ನ ಬರ್ಕೊಳ್ತೀನಿ. ಸೊ ಇಲ್ಲಿ ನೋಡ್ತಾ ಹೋದರೆ ಫಸ್ಟು ಬರೋವಂಥದ್ದು, ನಾನು ಹೀಗೆ KVLನ ಅಪ್ಲೈ ಮಾಡಿದ್ರೆ ಮೊದಲು ಬರೋವಂಥದ್ದು ಯಾವುದು, ನನಗೆ ಇಲ್ಲಿ ಮೊದಲು ಸಿಗೋವಂಥದ್ದು VBB ಫಸ್ಟ್ ಸಿಗುತ್ತೆ. VBB ಪಾಸಿಟಿವ್, ಯಾಕೆ ಅಂತಂದರೆ ಡೈರೆಕ್ಷನ್ ಆಫ್ ಕನ್ಸಿಡ್ರೇಷನ್ ನೋಡಿ, ಡೈರೆಕ್ಷನ್ ಆಫ್ ಕನ್ಸಿಡ್ರೇಷನ್ ಆ್ಯಂಡ್ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಫ್ರಮ್ ದ ಸೋರ್ಸ್ ಎರಡು ಸೇಮ್ ಡೈರೆಕ್ಷನ್ನಲ್ಲಿದೆ. ಹಾಗಾಗಿ VBB ಪಾಸಿಟಿವ್. ಅದಾದಮೇಲೆ ಪ್ಲಸ್, ನೆಕ್ಸ್ಟ್ ಮುಂದಕ್ಕೆ ಬರೋಣ. ಮುಂದಕ್ಕೆ ಬರುವಾಗ ಏನಾಯಿತು, ಇಲ್ಲಿ ನೋಡಿ ಇಲ್ಲಿ VBE ಇದೆ, VBEನ ಇದನ್ನು ಪಾಸಿಟಿವ್ ಅಂತ ಕರೆದಿದ್ದೀನಿ, ಇದನ್ನ ನೆಗೆಟಿವ್. ಸೊ ಸಪೋಸ್ ಇಲ್ಲಿ EMF ಸೋರ್ಸ್ ಇದ್ದಿದ್ರೆ ಈ EMF ಸೋರ್ಸಿಂದ ಕರೆಂಟು ಈ ಡೈರೆಕ್ಷನ್ನಲ್ಲಿ ಹೋಗ್ತಾ ಇತ್ತು. ಡೈರೆಕ್ಷನ್ ಆಫ್ ಕನ್ಸಿಡ್ರೇಷನ್ ಹೀಗಿದೆ, ಡೈರೆಕ್ಷನ್ ಆಫ್ ಕನ್ಸಿಡ್ರೇಷನ್ ಆ್ಯಂಡ್ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಎರಡು ಏನಾಗಿದೆ, ಒಂದಕ್ಕೊಂದು ಅಪೋಸಿಟ್ ಇದೆ. ಹಾಗಾಗಿ VBE ಶುಡ್ ಬಿ ಕನ್ಸಿಡರ್ಡ್ ನೆಗೆಟಿವ್. ಸೊ ಹಾಗಾಗಿ ಪ್ಲಸ್ ಆಫ್ ಮೈನಸ್ VBE ಅಂತ ನಾನು ಬರ್ಕೊಂಡೆ, ಈಸ್ ಈಕ್ವಲ್ ಟು ಇಲ್ಲಿರೋವಂಥದ್ದು ಎರಡೇ EMFಗಳು. ಇನ್ನು IR ಪ್ರಾಡಕ್ಟ್ಗಳು ನೋಡೋದಾದರೆ ಇಲ್ಲಿರೋದು ಒಂದೇ ರೆಸಿಸ್ಟರು, ಹಾಗಾಗಿ IR ಪ್ರಾಡಕ್ಟ್ ಬರುವಂಥದ್ದು ಒಂದೇ. ಅದೇನದು ಅಂತ ಅಂದರೆ IB ಇಂಟು RB ಒಂದೇ ಬರುವಂಥದ್ದು, ಅದು ಪಾಸಿಟಿವ್. ಯಾಕೆ, ಇಲ್ಲಿ ಕರೆಂಟ್ ಫ್ಲೋ ಆಗ್ತಿರೋದು ಇದೇ ಡೈರೆಕ್ಷನ್ನು, ಡೈರೆಕ್ಷನ್ ಆಫ್ ಕನ್ಸಿಡ್ರೇಷನ್ ಕೂಡ ಹೀಗಿರೋದ್ರಿಂದ. ಸೊ ಇನ್ನು ಇದನ್ನು ನಾವು ಸಿಂಪಲ್ಲಾಗಿ ಸಿಂಪ್ಲಿಫೈ ಮಾಡಿ IBಗೆ ಈಕ್ವೇಟ್ ಮಾಡಿ ಬರೀತೀರಾ ಅಂತ ಅಂದರೆ ಏನಾಗುತ್ತಿದ್ದವು ಅಂತಂದರೆ IB is equal to VBB minus VBE VBE divided by RB ಅಂತ ಆಗುತ್ತೆ. ಇದು ಇನ್ಪುಟ್ ಕರೆಂಟಿನ ಎಕ್ಸ್ಪ್ರೆಷನ್, ಈ ಸರ್ಕ್ಯೂಟಲ್ಲಿ ಬರುವಂತಹ ಇನ್ಪುಟ್ ಕರೆಂಟ್ ಏನಿದೆ ಅದರ ಎಕ್ಸ್ಪ್ರೆಷನ್ ನನಗೆ ಆ ಥರ ಸಿಕ್ತು. ಇನ್ನು ಇದು ಆದಮೇಲೆ ನೆಕ್ಸ್ಟ್ ನನಗೆ ಔಟ್ಪುಟ್ ನೆಟ್ವರ್ಕ್ ಏನಿದೆಯಲ್ಲ, ಈ ಔಟ್ಪುಟ್ ನೆಟ್ವರ್ಕಿಗೆ ನಾನು KVLನ ಅಪ್ಲೈ ಮಾಡ್ತೀನಿ. ಔಟ್ಪುಟ್ ನೆಟ್ವರ್ಕಿಗೆ KVL ಅಪ್ಲೈ ಮಾಡಿದ್ರೆ ನೋಡೋಣ, ಈ ಕಡೆಯಿಂದ ನಾನು ಕನ್ಸಿಡರ್ ಮಾಡ್ತೀನಿ. ಫಸ್ಟ್ ಬರುವಂಥದ್ದು ಯಾವುದು, VCC. ಮೊದಲು ಸಿಗುವಂಥದ್ದು ಯಾವುದು, VCC ಆಯಿತು. VCC ಆದಮೇಲೆ ಪ್ಲಸ್,
ನೆಕ್ಸ್ಟ್ ಮುಂದಗಡೆ ಬರ್ತೀನಿ. ವಿ ಸಿ ಸಿ ನೋಡಿ, ಇಲ್ಲಿಂದ ಫ್ಲೋ ಆಫ್ ಕರೆಂಟು ಈ ಡೈರೆಕ್ಷನ್ಲ್ಲಿದೆ, ಡೈರೆಕ್ಷನ್ ಆಫ್ ಕನ್ಸಿಡ್ರೇಷನ್ನು ಹೀಗೆ ಇತ್ತು. ಇನ್ನು ಇಲ್ಲಿಗೆ ಬಂದರೆ ವಿ ಸಿ ಈಗ ಬಂದರೆ ವಿ ಸಿ ಇದು ಅಪ್ಪರ್ ಎಂಡ್ ಪಾಸಿಟಿವ್ ಇದೆ, ಲೋವರ್ ಎಂಡ್ ನೆಗೆಟಿವ್ ಇದೆ. ಸೊ ಕರೆಂಟು ಫ್ಲೋ ಆದರೆ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗಬೇಕು? ಇಲ್ಲಿ ಹೀಗೆ ಫ್ಲೋ ಆಗಬೇಕು. ಆದರೆ ಡೈರೆಕ್ಷನ್ ಆಫ್ ಕನ್ಸಿಡ್ರೇಷನ್ ಇರೋದು ಹೀಗೆ. ಸೊ ಬೋತ್ ಆರ್ ಆಪೋಸಿಟ್ ಆಗಿರೋದ್ರಿಂದ ಇದನ್ನು ನಾನು ಮೈನಸ್ ವಿ ಸಿ ಇ ಅಂತ ಕರ್ಕೊಳ್ತೀನಿ. ಅದಾದಮೇಲೆ ಇಲ್ಲಿ ಇನ್ಯಾವುದು ಇ ಎಮ್ ಎಫ್ಗಳು ಇಲ್ಲ. ಇನ್ನು ನಾವಿಲ್ಲಿ ಐ ಆರ್ ಪ್ರಾಡಕ್ಟ್ಗಳನ್ನ ನೋಡೋದಾದರೆ ಈಸ್ ಈಕ್ವಲ್ ಟು ಐ ಆರ್ ಪ್ರಾಡಕ್ಟ್ಗಳನ್ನ ತಗೊಳ್ಳೋದಾದರೆ ಐ ಸಿ ಇಂಟು ಆರ್ ಸಿ. ಡೈರೆಕ್ಷನ್ ಆಫ್ ಕನ್ಸಿಡ್ರೇಷನ್ನು ಹೀಗೆ ಇದೆ, ಆಯಿತಾ, ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಕೂಡ ಹೀಗೆ ಇದೆ. ಸೊ ಹಾಗಾಗಿ ಇಲ್ಲಿ ಏನಂತಾಗುತ್ತೆ, ಪ್ಲಸ್ ಅದು ಐ ಸಿ ಆರ್ ಸಿ ಪಾಸಿಟಿವ್ ಆಗುತ್ತೆ, ಐ ಸಿ ಇಂಟು ಆರ್ ಸಿ ಅಂತ ಬಂತು. ಸೊ ಈಗ ನಾವು ಈ ಈಕ್ವೇಷನ್ನ ಯಾವುದಕ್ಕೆ ಈಕ್ವೇಟ್ ಮಾಡಬೇಕು ಅಂತಂದರೆ ಔಟ್ಪುಟ್ ಕರೆಂಟ್ ಏನಿದೆ ಈ ಔಟ್ಪುಟ್ ಕರೆಂಟಿಗೆ ಈಕ್ವೇಟ್ ಮಾಡಬೇಕಾಗತ್ತೆ. ಔಟ್ಪುಟ್ ಕರೆಂಟ್ ಅಂತಂದರೆ ವಿ ಸಿ ಇ ಏನಿದೆ ಅದೇನೆ ಔಟ್ಪುಟ್ ಕರೆಂಟ್. ಸೊ ವಿ ಸಿ ಇಗೆ ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ, ವಿ ಸಿ ಇ ಈಸ್ ಈಕ್ವಲ್ ಟು ವಿ ಸಿ ಇ ಈಸ್ ಈಕ್ವಲ್ ಟು ವಿ ಸಿ ಸಿ ಮೈನಸ್ ಐ ಸಿ ಇಂಟು ಆರ್ ಸಿ ಅಂತ, ಐ ಸಿ ಇಂಟು ಆರ್ ಸಿ ಅಂತ ಈಕ್ವೇಷನ್ ಬರುತ್ತೆ. ಇದನ್ನು ನಾನು ಈಕ್ವೇಷನ್ ಒನ್ ಅಂತ ಕರ್ಕೊಳ್ತೀನಿ. ಐ ಕಾಲ್ ಇಟ್ ಆಸ್ ಈಕ್ವೇಷನ್ ಒನ್. ಈ ಈಕ್ವೇಷನ್ ನೋಡಿ, ಈ ಈಕ್ವೇಷನ್ನ ನಾವು ಫರ್ದರ್ ಮಾಡಿಫೈ ಮಾಡಿದ್ರೆ ಈ ಈಕ್ವೇಷನ್ ಫರ್ದರ್ ಇರಲಿ, ಲೆಟ್ ಇಟ್ ಬಿ, ಈ ಥರ ಈಕ್ವೇಷನ್ ನನಗೆ ಬಂದಿದೆ. ಸೊ ಈ ಈಕ್ವೇಷನ್ ಈಕ್ವೇಷನ್ ಒನ್ನನ್ನು ನಾನು ಹಾಗೆ ಇಟ್ಕೊಳ್ತೀನಿ. ಇದನ್ನು ಈಗ ನೋಡಿ, ಇದೇನಿದು ಔಟ್ಪುಟ್ ನೆಟ್ವರ್ಕಿಗೆ ಸಂಬಂಧಿಸಿದಂತಹ ಒಂದು ಈಕ್ವೇಷನ್. ಈ ಈಕ್ವೇಷನ್ ಔಟ್ಪುಟ್ ನೆಟ್ವರ್ಕನ್ನು ರೆಪ್ರೆಸೆಂಟ್ ಮಾಡ್ತದೆ ನಮಗೆ. ಸೊ ಹಾಗಾದರೆ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ನು ನಾವು ಈ ಅದಕ್ಕೂ ಇದು ಈ ಈಕ್ವೇಷನ್ನು ರಿಲೆವೆಂಟ್. ಸೊ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಹೇಗೆ ಬರುತ್ತೆ, ನಾನೀಗ ಈ ಕಡೆ ಬರಿತೀನಿ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್. ಲೆಟ್ ಮೀ ಎರೇಸ್ ದಿಸ್ ಒನ್. ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಈ ಥರ ಬರುತ್ತೆ, ಹೌದಲ್ವಾ? ಸೊ ಇದು ವಿ ಸಿ ಇ, ಇದು ಐ ಸಿ, ಹೌದಲ್ವಾ? ಈ ಥರ ಇದೆ. ಸೊ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ನಾನು ಒಂದೇ ಒಂದು ಕರ್ವ್ ಬರೆದಿರ್ತೀನಿ ಈಗ ಸದ್ಯಕ್ಕಿಲ್ಲಿ. ಸೊ ಈ ಥರ ನಮಗೊಂದು ಕರ್ವ್ ಇದೆ ಆ್ಯಟ್ ಸೂಟೇಬಲ್ ವ್ಯಾಲ್ಯೂ ಆಫ್ ಐ ಬಿ, ಇದು ಹೀಗಿರಲಿ. ಸೊ ಈಗ ನನಗೆ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಡ್ರಾ ಮಾಡಬೇಕು ಅಂತಂದರೆ ಎಂಡ್ ಪಾಯಿಂಟ್ಗಳು ಬೇಕು. ಯಾವ್ಯಾವುದು? ಒಂದು ಕಟ್ ಆಫ್ ಪಾಯಿಂಟು, ಇನ್ನೊಂದು ಸ್ಯಾಚುರೇಷನ್ ಪಾಯಿಂಟು. ಸೊ ಕಟ್ ಆಫ್ ಪಾಯಿಂಟ್ ಏನಿದೆ ಅದನ್ನ ನಾವು ವಿ ಸಿ ಇ ಕಟ್ ಆಫ್ ಅಂತ ಕರಿತೀವಿ. ವಿ ಸಿ ಇ ಕಟ್ ಆಫ್, ವಿ ಸಿ ಇ ಕಟ್ ಆಫ್ ಬರೋದು ಎಲ್ಲಿ? ವಿ ಸಿ ಇ ಕಟ್ ಆಫ್ ಬರೋವಂಥದ್ದು ಎಕ್ಸ್ ಆಕ್ಸಿಸ್ ಮೇಲೆ. ಎಕ್ಸ್ ಆಕ್ಸಿಸ್ ಮೇಲೆ ಏನಾಗಿರುತ್ತೆ, ಇಲ್ಲಿ ಐ ಸಿ ವ್ಯಾಲ್ಯೂಗಳು ಎಕ್ಸ್ ಆಕ್ಸಿಸ್ ಮೇಲೆ ಝೀರೋ ಆಗಿರುತ್ತೆ. ಅಂದರೆ ಅಟ್ ಕಟ್ ಆಫ್, ಡ್ಯೂರಿಂಗ್ ದ ಕಟ್ ಆಫ್ ಕಂಡೀಷನ್, ಕಲೆಕ್ಟರ್ ಕರೆಂಟ್ ಇನ್ ದ ಟ್ರಾನ್ಸಿಸ್ಟರ್ ಈಸ್ ಝೀರೋ. ಕಲೆಕ್ಟರ್ ಕರೆಂಟ್ ಏನಾಗಿರುತ್ತೆ? ಝೀರೋ ಆಗಿರುತ್ತೆ. ಸೊ ಹಾಗಾಗಿ ನಾನು ಬರೀತೀನಿ ಆಟ್ ಕಟ್ ಆಫ್, ಆಟ್ ಕಟ್ ಆಫ್ ಏನಾಗಿರುತ್ತೆ, ಐ ಸಿ ಈಸ್ ಈಕ್ವಲ್ ಟು ಝೀರೋ. ಐ ಸಿ ಏನಾಗಿರುತ್ತೆ? ಝೀರೋ ಆಗಿರುತ್ತೆ. ಸೊ ಐ ಸಿ ಝೀರೋ ಆಗಿದ್ರೆ ಈಕ್ವೇಷನ್ ಒನ್ ನೋಡಿ, ಈಕ್ವೇಷನ್ ಒನ್ನಲ್ಲಿ ಐ ಸಿ ಝೀರೋ ಆಗಿದೆ ಅಂದರೆ ಎಂಟೈರ್ ಈ ಟರ್ಮ್ ಏನಾಗುತ್ತೆ? ಝೀರೋ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈಕ್ವೇಷನ್ ಒನ್ ವಿಚ್ ಇಂಪ್ಲೈಸ್, ಈಕ್ವೇಷನ್ ಒನ್ ವಿಚ್ ಇಂಪ್ಲೈಸ್ ವಿ ಸಿ ಇ ಈಸ್ ಈಕ್ವಲ್ ಟು ವಿ ಸಿ ಸಿ, ವಿ ಸಿ ಸಿ ವಿಚ್ ಈಸ್ ಈಕ್ವಲ್ ಟು ವಿ ಸಿ ಇ ಕಟ್ ಆಫ್, ಕಟ್ ಆಫ್. ಹೀಗೆ ಇದನ್ನು ಸಬ್ಸ್ಕ್ರಿಪ್ಟಲ್ಲಿ ಬರ್ಕೊಳ್ತೀವಿ. ಇದನ್ನು ಈಕ್ವೇಷನ್ ಟೂ ಅಂತ. ಅಂದರೆ ಕಟ್ ಆಫ್ ನಮಗೆ ವಿ ಸಿ ಕಟ್ ಆಫ್ ಏನಾಗಿರುತ್ತೆ ಅಂದರೆ ಅದು ವಿ ಸಿ ಸಿಗೆ ಈಕ್ವಲ್ ಆಗಿರುತ್ತೆ. ನಮಗೆ ಒಂದು ಎಂಡ್ ಪಾಯಿಂಟ್ ಸಿಕ್ತು. ಯಾವ ಪಾಯಿಂಟ್ ಇದು? ಕಟ್ ಆಫ್ ಪಾಯಿಂಟ್ ಸಿಕ್ತು. ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಎಲ್ಲಿ ಯಾವುದೋ ಒಂದು ಕಡೆ ಸಿಕ್ಕಿರುತ್ತೆ. ವ್ಯಾಲ್ಯೂ ಸೂಟೇಬಲ್ ವ್ಯಾಲ್ಯೂಸನ್ನು ಹಾಕಿದ್ರೆ ನಮಗೊಂದು ಕಡೆ ಸಿಗುತ್ತೆ. ಸೊ ಇದನ್ನ ಇಲ್ಲಿ ಬರಿತೀನಿ ಏನಪ್ಪ ಅಂತಂದರೆ ವಿ ಸಿ ಇ ಕಟ್ ಆಫ್, ಕಟ್ ಆಫ್ ಈಸ್ ಈಕ್ವಲ್ ಟು ವಿ ಸಿ ಸಿ ಅಂತ ಬರ್ಕೊಂಡೆ. ಇನ್ನೊಂದು ಪಾಯಿಂಟ್ ಉಳ್ಕೊಳ್ತು, ಯಾವುದದು? ಸ್ಯಾಚುರೇಷನ್ ಪಾಯಿಂಟ್. ಸ್ಯಾಚುರೇಷನ್ ಪಾಯಿಂಟ್ಗಳು ಬರೋವಂಥದ್ದು ಯಾವುದ್ರ ಮೇಲೆ? ವೈ ಆಕ್ಸಿಸ್ ಮೇಲೆ. ಸೊ ವೈ ಆಕ್ಸಿಸ್ ಮೇಲೆ ಸ್ಯಾಚುರೇಷನ್ ಪಾಯಿಂಟ್ ಬರೋವಂಥ ಜಾಗದಲ್ಲಿ ಔಟ್ಪುಟ್ ವೋಲ್ಟೇಜ್ ಏನಿದೆಯಲ್ಲ, ವಿ ಸಿ ಇ ವ್ಯಾಲ್ಯೂ ಝೀರೋ ಆಗಿರುತ್ತೆ. ಟ್ರಾನ್ಸಿಸ್ಟರ್ ಸ್ಯಾಚುರೇಷನಲ್ಲಿದ್ದಾಗ, ಟ್ರಾನ್ಸಿಸ್ಟರ್ ಸ್ಯಾಚುರೇಷನಲ್ಲಿದ್ದಾಗ ಟ್ರಾನ್ಸಿಸ್ಟರ್ ಅಬ್ಸಲ್ಯೂಟ್
ಕಂಡಕ್ಟಿವಿಟಿ ತೋರಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಕಲೆಕ್ಟರ್ ಮತ್ತು ಎಮಿಟರ್ ರೀಜನ್ಗಳ ಮಧ್ಯದಲ್ಲಿ ಯಾವುದೇ ರೀತಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರೋದಿಲ್ಲ. ಹಾಗಾಗಿ ವಿ ಸಿ ಇಯಲ್ಲಿ ಏನು ಬಂದಿರುತ್ತೆ? ಝೀರೋ ಬಂದಿರುತ್ತೆ. ಸೊ ಹಾಗಾಗಿ ವಿ ಸಿ ಇ ಈಸ್ ಝೀರೋ ಡ್ಯೂರಿಂಗ್ ದ ಸ್ಯಾಚುರೇಷನ್ ಕಂಡೀಷನ್ ಆಫ್ ದಿ ಟ್ರಾನ್ಸಿಸ್ಟರ್. ಸೊ ಹಾಗಾಗಿ ನಾವೇನಂತ ಕರ್ಕೋಬೋದು, ಆಟ್ ಸ್ಯಾಚುರೇಷನ್, ಆಟ್ ಸ್ಯಾಚುರೇಷನ್ ವಿ ಸಿ ಇ ಈಸ್ ಈಕ್ವಲ್ ಟು ಝೀರೋ. ಸೊ ವಿ ಸಿ ಅನ್ನೋದು ಏನಾಗಿದೆ, ಇಲ್ಲಿ ಝೀರೋ ಇದೆ ಸ್ಯಾಚುರೇಷನಲ್ಲಿ. ಸೊ ವಿ ಸಿ ಝೀರೋ ಆಯಿತು ಅಂದರೆ ಈಕ್ವೇಷನ್ ಒನ್ ಏನಾಗುತ್ತೆ, ಈಕ್ವೇಷನ್ ಒನ್ನಲ್ಲಿ ವಿ ಸಿ ಝೀರೋ ಆಗಿ ಹೋಯಿತು ಅಂತ ಅಂದರೆ ಈ ಈಕ್ವೇಷನ್ನು ಝೀರೋ ಈಸ್ ಈಕ್ವಲ್ ಟು ವಿ ಸಿ ಸಿ ಮೈನಸ್ ಐ ಸಿ ಇಂಟು ಆರ್ ಸಿ ಅಂತ ಆಗ್ಬಿಡುತ್ತೆ. ಯಾವುದು? ಈಕ್ವೇಷನ್ ಒನ್. ಆಯಿತಾ? ಸೊ ಇದನ್ನು ಐ ಸಿಗೆ ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ ಈಕ್ವೇಷನ್? ಐ ಸಿ ಈಸ್ ಈಕ್ವಲ್ ಟು ವಿ ಸಿ ಸಿ ಡಿವೈಡೆಡ್ ಬೈ ಆರ್ ಸಿ ಅಂತಾಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಐ ಸಿ ಸ್ಯಾಚುರೇಷನ್, ಐ ಸಿ ಸ್ಯಾಟ್ ಅಂತ ನಾನು ಬರೆದಿರ್ತೀನಿ. ಆಯಿತಾ? ಸೊ ಇದನ್ನು ನಾವು ಈಕ್ವೇಷನ್ ಟೂ, ಈಕ್ವೇಷನ್ ತ್ರೀ ಅಂತ ಕರ್ಕೋಬಹುದು. ಸೊ ಅಂದರೆ ನನಗೆ ಅಪ್ರಾಕ್ಸಿಮೇಟ್ಲಿ ಸಮ್ವೇರ್ ಹಿಯರ್ ನನಗೇನಾಗುತ್ತೆ ಅಂತಂದರೆ ಸ್ಯಾಚುರೇಷನ್ ಪಾಯಿಂಟ್ ಸಿಗುತ್ತೆ. ಸ್ಯಾಚುರೇಷನ್ ಪಾಯಿಂಟ್ ಹೇಗೆ ಬರ್ಕೊಳ್ತೀನಿ ಅಂತಂದರೆ ನಾನು ಐ ಸಿ ಸ್ಯಾಚುರೇಷನ್ ಈಸ್ ಈಕ್ವಲ್ ಟು ವಿ ಸಿ ಸಿ ಡಿವೈಡೆಡ್ ಬೈ ಆರ್ ಸಿ. ಅಂದರೆ ಐ ಸಿ ಸ್ಯಾಚುರೇಷನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ವಿ ಸಿ ಸಿ ಬೈ ಆರ್ ಸಿ ಮಾಡಿದ್ರೆ ನಮಗೇನು ಸಿಗುತ್ತೆ? ಐ ಸಿ ಸ್ಯಾಚುರೇಷನ್ ಸಿಕ್ಬಿಡುತ್ತೆ. ಸೊ ಅದೇ ಥರ ವಿ ಸಿ ಕಟ್ ಆಫ್ ಏನಾಗಿರುತ್ತೆ, ವಿ ಸಿ ಕಟ್ ಆಫ್ ಈಸ್ ಈಕ್ವಲ್ ಟು ವಿ ಸಿ ಸಿ ಏನು ಅಪ್ಲೈ ಮಾಡಿರ್ತೀವಿ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ಈಗ ನನಗೆ ಒಂದು ಕಡೆ ಸ್ಯಾಚುರೇಷನ್ ಪಾಯಿಂಟ್ ಸಿಕ್ತು, ಮತ್ತೊಂದು ಕಡೆ ಕಟ್ ಆಫ್ ಪಾಯಿಂಟ್ ಸಿಕ್ತು. ಈ ಎರಡನ್ನು ನಾನು ಜಾಯಿನ್ ಮಾಡಿದ್ರೆ ನನಗೊಂದು ಸ್ಟ್ರೈಟ್ ಲೈನ್ ಸಿಕ್ತು, ಇದೇನೆ ಡಿ ಸಿ ಲೋಡ್ ಲೈನ್. ಗೊತ್ತಾಯ್ತಲ್ಲ? ಸೊ ಡಿ ಸಿ ಲೋಡ್ ಲೈನ್ನ ಹೇಗೆ ಪ್ಲಾಟ್ ಮಾಡೋದು, ಹೌ ಟು ಫೈಂಡ್ ಔಟ್ ದ ಎಂಡ್ ಪಾಯಿಂಟ್ಸ್ ಆಫ್ ಡಿ ಸಿ ಲೋಡ್ ಲೈನ್ ಅನ್ನೋದನ್ನು ನಾನಿಲ್ಲಿ ತೋರಿಸಿದೆ. ಇದಾದಮೇಲೆ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬರುತ್ತೆ, ಈ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಮತ್ತು ಡಿ ಸಿ ಲೋಡ್ ಲೈನ್ ಏನಿದೆ ಇವೆರಡು ಇಲ್ಲೊಂದು ಕಡೆ ಇಂಟರ್ಸೆಕ್ಟ್ ಆಯಿತು. ಆ ಇಂಟರ್ಸೆಕ್ಟ್ ಆಗೋ ಜಾಗದಲ್ಲಿ ನನಗೊಂದು ಪಾಯಿಂಟ್ ಸಿಕ್ತು, ಈ ಪಾಯಿಂಟೇ ಆಪರೇಟಿಂಗ್ ಪಾಯಿಂಟ್. ಪ್ರೀವಿಯಸ್ ಕಾನ್ಸೆಪ್ಟಲ್ಲಿ ನಾನು ಹೇಳಿದೆ ಆಪರೇಟಿಂಗ್ ಪಾಯಿಂಟ್, ಡಿ ಸಿ ಪಾಯಿಂಟ್, ಡಿ ಸಿ ಬಯಾಸಿಂಗ್ ಪಾಯಿಂಟ್, ಕ್ವಿಸೆಂಟ್ ಪಾಯಿಂಟ್, ಕ್ಯೂ ಪಾಯಿಂಟ್ ಅಂತ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ ಅಂತ. ಅದೇ ಈ ಪಾಯಿಂಟು, ಈ ಪಾಯಿಂಟ್ ಏನಿದೆ, ದಿಸ್ ಈಸ್ ಕ್ಯೂ ಪಾಯಿಂಟ್. ಸೊ ಕ್ಯೂ ಪಾಯಿಂಟ್ ಅಂತಂದರೆ ಅದಕ್ಕೇನು ಹೇಳ್ಬೋದು, ಕ್ಯೂ ಪಾಯಿಂಟ್ ಈಸ್ ಡಿಫೈನ್ಡ್ ಬೈ ದ ಇಂಟರ್ಸೆಕ್ಷನ್ ಆಫ್, ಕ್ಯೂ ಪಾಯಿಂಟ್ ಈಸ್ ಡಿಫೈನ್ಡ್ ಬೈ ದ ಇಂಟರ್ಸೆಕ್ಷನ್ ಆಫ್ DC load line and the output characteristic curve of the transistor ಅಂತ ನಾವು ಹೇಳಬಹುದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಡಿ ಸಿ ಲೋಡ್ ಲೈನ್ ಏನಿದೆ, ಸೊ ಇದಾಯ್ತು, ಸೊ ಕ್ಯೂ ಪಾಯಿಂಟ್ ಏನಿದೆ ಇದನ್ನು ಇನ್ ಡೀಟೇಲಾಗಿ ಸ್ಟಡಿ ಮಾಡಿ ಮಾಡೋಣ. ಕ್ಯೂ ಪಾಯಿಂಟ್ ಬಗ್ಗೆ ನೆಕ್ಸ್ಟ್ ಸೆಷನಲ್ಲಿ ಡೀಟೇಲಾಗಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಹೇಗೆ ಕ್ಯೂ ಪಾಯಿಂಟನ್ನು ಫೈಂಡ್ ಔಟ್ ಮಾಡೋವಂಥದ್ದು, ಬರೀ ಇಂಟರ್ಸೆಕ್ಷನಿಂದನೇ ಫೈಂಡ್ ಔಟ್ ಮಾಡ್ಬೋದಾ, ಬೇರೆ ಮೆಥಡ್ ಇಲ್ವಾ? ಎಸ್, ಅಲ್ಲಿ ಕ್ಯೂ ಪಾಯಿಂಟ್ನ ಫೈಂಡ್ ಔಟ್ ಮಾಡಲಿಕ್ಕೆ ಇಂಟರ್ಸೆಕ್ಷನ್ ಮಾಡಿಸಿನೇ ಫೈಂಡ್ ಔಟ್ ಮಾಡಬೇಕು ಅಂತೇನಿಲ್ಲ, ಬೇರೆ ಮೆಥಡ್ ಕೂಡ ಇದೆ, ಅದನ್ನು ಮುಂದಿನ ಸೆಷನ್ನಲ್ಲಿ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.